ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಪುಸ್ತಕ ವಾಚನ ಕಾರ್ಯಕ್ರಮ 46ನೇ ಸರಣಿ ಕಾರ್ಯಕ್ರಮ. ಈ ಬಾರಿ ನಾನು ವಾಚನ ಮಾಡಲಿರುವ ಪುಸ್ತಕ ಮಧುಮೇಹ ಜೀವನ ಸಂಗಾತಿ. ಈ ಪುಸ್ತಕವನ್ನು ಬರೆದವರು ಖ್ಯಾತ ಹೃದಯರೋಗ ತಜ್ಞರಾದ ಡಾಕ್ಟರ್ ಸುರೇಶ್ ವಿ ಸಗರದ ಇವರು. ರಾಜೀವ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ರಾಯಚೂರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮಧುಮೇಹ, ಇದರ ಇತಿಹಾಸ. ಮಧುಮೇಹ ರೋಗ ಇಂದು ನಿನ್ನೆಯದಲ್ಲ. ಇದರ ಕುರಿತು ವ್ಯಾಖ್ಯಾನ ಕ್ರಿಸ್ತಪೂರ್ವ 3000ರಲ್ಲೇ ಉಲ್ಲೇಖಿಸಲಾಗಿದೆ. ಕ್ರಿಸ್ತಪೂರ್ವ 400ರಲ್ಲಿ ಭಾರತೀಯರ ಹೆಮ್ಮೆಯ ಸುಶ್ರುತ ಸಂಹಿತೆಯಲ್ಲಿಯೂ ಕೂಡ ಇದರ ಉಲ್ಲೇಖ ಇರುವುದು ಗಮನಾರ್ಹ. ಆದರೆ ಈ ರೋಗದ ಕಾರಣಗಳು ಮತ್ತು ವಿಧಗಳ ಕುರಿತು ಅರಿವು ಹಾಗೂ ಚಿಕಿತ್ಸೆ ಪ್ರಾರಂಭವಾಗಿದ್ದು ಕಳೆದ ಶತಮಾನದ ವೈಜ್ಞಾನಿಕ ಆವಿಷ್ಕಾರಗಳಿಂದ ಮಧುಮೇಹ ರೋಗದ ಚಿಕಿತ್ಸೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ. 1921ಕ್ಕೂ ಪೂರ್ವದಲ್ಲಿ ಆಹಾರದಲ್ಲಿ ಬದಲಾವಣೆ ತರುವುದೊಂದೇ ಮಧುಮೇಹದ ಮುಖ್ಯ ಚಿಕಿತ್ಸೆಯಾಗಿತ್ತು. 1921-22ರಲ್ಲಿ ಮಧುಮೇಹ ರೋಗ ಹಾರ್ಮೋನ್ ಕೊರತೆಯಿಂದ ಉಂಟಾಗುವುದೆಂದು ತಿಳಿದು ಬಂದದ್ದಲ್ಲದೆ ಅದಕ್ಕೆ ಕಾರಣ ಇನ್ಸುಲಿನ್ ಎಂಬ ಪ್ರೋಟೀನ್ ಎಂದು ಕಂಡುಹಿಡಿಯಲಾಯಿತು. ಈ ಆವಿಷ್ಕಾರಕ್ಕಾಗಿ 1922ರಲ್ಲಿ ಶ್ರೀ ಬೆಂಟಿಂಗ್ ಮತ್ತು ಶ್ರೀ ಮ್ಯಾಕ್ಲಿಯಾಯ್ಡ್ ಅವರು ನೋಬೆಲ್ ಪಾರಿತೋಷಿಕವನ್ನ ಪಡೆದರು. 1925ರಲ್ಲಿ ಇನ್ಸುಲಿನ್ನ ಯೂನಿಟ್ಗಳ ವ್ಯಾಖ್ಯಾನ ಮಾಡಲಾಯಿತು. 82ರವರೆಗೆ ವಿವಿಧ ರೂಪದ ಇನ್ಸುಲಿನ್ಗಳನ್ನ ಬಳಕೆಯನ್ನು ಮಾಡಲಾಯಿತು. 1982ರ ಮೊದಲ ಬಾರಿಗೆ ಮನುಜನ ಹೋಲಿಕೆಯ ಇನ್ಸುಲಿನ್, ಹ್ಯೂಮನ್ ಇನ್ಸುಲಿನ್, ಇದರಿಂದಾಗಿ ಹ್ಯೂಮನ್ ಇನ್ಸುಲಿನ್ನ ತಯಾರಿಸಲಾಯಿತು. ಇದರಿಂದಾಗಿ ಮೊದಲು ದೊರೆಯುತ್ತಿದ್ದ ದನ ಮತ್ತು ಹಂದಿಯ ಇನ್ಸುಲಿನ್ ಬಳಕೆ ಕಡಿಮೆಯಾಗಿದ್ದು ಮಾತ್ರವಲ್ಲ ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆ. ಇನ್ಸುಲಿನ್ ರಾಸಾಯನಿಕ ಕ್ರಮದಲ್ಲಿ ಬದಲಾವಣೆಯನ್ನು ತರುವುದರ ಮೂಲಕ ಅದರ ಪರಿಣಾಮದ ಅವಧಿಯನ್ನು ಹೆಚ್ಚು ಅಥವಾ ಕಡಿಮೆ ಮಾಡಬಹುದು ಎಂದು ತಿಳಿದು ಬಂದಿದೆ. ಇನ್ಸುಲಿನ್ ತೆಗೆದುಕೊಳ್ಳಲು ಮತ್ತು ಶೇಖರಿಸಲು ಇಡುವ ಕೆಲಸಗಳನ್ನು ಇತ್ತೀಚಿನ ಇನ್ಸುಲಿನ್ಗಳು ಸರಳಗೊಳಿಸಿವೆ. ಹಾಗೆಯೇ ಇನ್ಸುಲಿನ್ ಪಂಪ್ಗಳು ಸತತವಾಗಿ ಇನ್ಸುಲಿನ್ ಅನ್ನು ದೇಹದಲ್ಲಿ ಸೇರಿಸುವ ಕಾರ್ಯವನ್ನ ನಿರ್ವಹಿಸ್ತಾ ಇವೆ. ಅಸ್ತಮಾ ರೋಗಿಗಳಿಗೆ ರೋಗಿಗಳಂತೆ ಮಧುಮೇಹದ ರೋಗಿಗಳು ಕೂಡ ಇನ್ಸುಲಿನ್ ಅನ್ನು ಮೂಗಿನ ಮೂಲಕ ಉಸಿರಾಟದ ಮೂಲಕ ತೆಗೆದುಕೊಳ್ಳುವಂತೆ ಮಾಡುವಲ್ಲಿ ಸಹ ಆವಿಷ್ಕಾರ ನಡೆಯುತ್ತಿದೆ. ಮಧುಮೇಹದ ರೋಗ ಇನ್ಸುಲಿನ್ ಕೊರತೆಯಿಂದ ಬರುವುದೆಂದು ಮತ್ತು ಇನ್ಸುಲಿನ್ ಅನ್ನು ಲ್ಯಾಂಗರ್ಹ್ಯಾನ್ಸ್ ದ್ವೀಪದಲ್ಲಿರುವ ಬೀಟಾ ಜೀವಕೋಶಗಳು ತಯಾರು ಮಾಡುತ್ತವೆ ಎಂದು ಈ ಮೊದಲೇ ತಿಳಿದು ಬಂತು. ಮೇದೋಜ್ಜರಕಾಂಗ ಲ್ಯಾಂಗರ್ಹ್ಯಾನ್ಸ್ನ ದ್ವೀಪಗಳ ಅಂಗ ಜೋಡಣೆ, ಪ್ಯಾಂಕ್ರಿಯಾಟಿಕ್ ಟ್ರಾನ್ಸ್ಪ್ಲಾಂಟೇಷನ್, ಐಸ್ಲೇಟ್ ಟ್ರಾನ್ಸ್ಪ್ಲಾಂಟೇಷನ್ ಕಾರ್ಯ 1960ರಿಂದಲೇ ಪ್ರಾರಂಭವಾಗಿದೆ. ಆದರೆ ಇದರಲ್ಲಿ ಇನ್ನೂ ಪೂರ್ಣ ಪ್ರಮಾಣದ ಯಶಸ್ಸು ವೈದ್ಯಕೀಯ ಜಗತ್ತಿಗೆ ದೊರಕಿಲ್ಲವೆಂದೇ ಹೇಳಬಹುದು. ಇನ್ಸುಲಿನ್ ಹಾರ್ಮೋನ್ ಕೊರತೆಯಿಂದ ಮಧುಮೇಹ ರೋಗ ಬರುವುದನ್ನ ಕಂಡುಹಿಡಿದ ಮ್ಯಾಕ್ಲಿಯಾಯ್ಡ್ ಅವರಿಗೆ ನೊಬೆಲ್ ಪಾರಿತೋಷಿಕ ಪ್ರಶಸ್ತಿ ಬಂದದನ್ನ ಈ ಮೊದಲು ಹೇಳಲಾಯಿತು. 14ರಂದು ಅವರ ಫೆಡ್ರಿಕ್ ಬ್ಯಾಂಟಿಂಗ್ ಅವರ ಜನ್ಮದಿನದಂದು ಈ ದಿನವನ್ನ ವಿಶ್ವ ಮಧುಮೇಹ ರೋಗ ದಿನಾಚರಣೆಯನ್ನು ಆಚರಿಸುವ ಮೂಲಕ ವಿಶ್ವ ಅವರ ಸಂಶೋಧನೆಗೆ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದೆ. ಈಗ ನಾವು ಮಧುಮೇಹ ರೋಗಕ್ಕೆ ಕಾರಣಗಳು, ಅವುಗಳ ವಿಧಗಳ ಬಗ್ಗೆ ತಿಳಿದುಕೊಳ್ಳೋಣ. ಮಧುಮೇಹ ರೋಗಕ್ಕೆ ಕಾರಣವೇನು, ಇನ್ಸುಲಿನ್ ಎಂದರೇನು, ಎಲ್ಲಿ ತಯಾರಾಗುತ್ತೆ, ಅದರ ಕಾರ್ಯ ವೈಖರಿಗಳೇನು, ಮಧುಮೇಹ ಕಾಯಿಲೆಯ ರೋಗದ ಚಿಹ್ನೆಗಳೇನು, ಅದರಲ್ಲಿರುವ ವಿಧಾನಗಳು ಹಾಗೂ ಅವುಗಳ ಬಗ್ಗೆ ಕೆಲವು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಮಧುಮೇಹ ರೋಗಕ್ಕೆ ಮೂಲ ಕಾರಣ ದೇಹದಲ್ಲಿ ಸಕ್ಕರೆಯ ಪ್ರಮಾಣವನ್ನು ನಿಯಂತ್ರಿಸುವ ಹಾರ್ಮೋನು ಇನ್ಸುಲಿನ್. ಇದರ ಕಾರ್ಯಕ್ಷಮತೆಯ ವ್ಯತ್ಯಾಸದಿಂದ ಮಧುಮೇಹ ರೋಗ ಬರುತ್ತದೆ. ಯಾವಾಗ ಸಕ್ಕರೆ ದೇಹದಲ್ಲಿ ಸರಿಯಾಗಿ ನಿಯಂತ್ರಣವಾಗುವುದಿಲ್ಲ ಅಥವಾ ಹೆಚ್ಚಾದಾಗ ನಾವು ಅದನ್ನು ಮಧುಮೇಹ, ಡಯಾಬಿಟಿಸ್, ಅಮೆಲಿಟಸ್ ಅಂತ ಕರಿತೇವೆ. ಇನ್ಸುಲಿನ್ ಎಂದರೇನು? ಇನ್ಸುಲಿನ್ ಎಂದರೆ ಅಮಿನೋ ಆಸಿಡ್ಗಳಿಂದ ಮಾಡಲ್ಪಟ್ಟ ಒಂದು ಪ್ರೋಟೀನ್. ಇದು ಸಕ್ಕರೆಯ ಪ್ರಮಾಣವನ್ನ ಕಡಿಮೆ ಮಾಡುವ ಹಾರ್ಮೋನ್ ಆಗಿದೆ. ಇದು ಮೇದೋಜರಕಾಂಗದಲ್ಲಿರುವ ಲ್ಯಾಂಗರ್ಹ್ಯಾನ್ಸ್ ದ್ವೀಪಗಳಲ್ಲಿ ಉತ್ಪತ್ತಿಯಾಗುತ್ತದೆ. ಇನ್ನೊಂದು ಗ್ಲುಕೋಗಾನ್ ಎನ್ನುವಂತ ಹಾರ್ಮೋನ್ ಇದೆ. ಗ್ಲುಕೋಗಾನ್ ಹಾರ್ಮೋನು ರಕ್ತದಲ್ಲಿಯ ಸಕ್ಕರೆಯ ಪ್ರಮಾಣವನ್ನ ಹೆಚ್ಚಿಸುತ್ತದೆ. ಇದು ಇನ್ಸುಲಿನ್ ಹಾರ್ಮೋನ್ನ ವಿರುದ್ಧವಾಗಿ ಕೆಲಸ ಮಾಡುತ್ತದೆ. ಇನ್ಸುಲಿನ್ ಲ್ಯಾಂಗರ್ಹ್ಯಾನ್ಸ್ನ ಬೀಟಾ ಜೀವಕೋಶಗಳಲ್ಲಿ ಉತ್ಪತ್ತಿಯಾದರೆ ಗ್ಲುಕೋಗಾನ್ ಎನ್ನುವಂತ ಹಾರ್ಮೋನು ಆಲ್ಫಾ ಜೀವಕೋಶಗಳಲ್ಲಿ ಉತ್ಪತ್ತಿಯಾಗುತ್ತದೆ. ಈ ಬೀಟಾ ಜೀವಕೋಶಗಳ ಸಂಖ್ಯೆ ಕಡಿಮೆ ಆದಾಗ ಇನ್ಸುಲಿನ್ನ ಪ್ರಮಾಣ ಕಡಿಮೆ ಆಗುತ್ತೆ. ಈ ಬೀಟಾ ಜೀವಕೋಶಗಳ ಸಂಖ್ಯೆ ಕಡಿಮೆ ಆಗುವುದಕ್ಕೆ ಕಾರಣಗಳೇನು? ವೈರಲ್ ಸೋಂಕಿನಿಂದ ಇರಬಹುದು, ಮೇದೋಜರಕಾಂಗದ ತೊಂದರೆಯಿಂದ ಇರಬಹುದು,
ಆನುವಂಶಿಕ ಕಾರಣಗಳಿಂದ ಆಗಬಹುದು, ವಿಷಪೂರಿತ ವಸ್ತುಗಳಿಂದಲೂ ಆಗಬಹುದು. ಮಧುಮೇಹ ರೋಗ ಆನುವಂಶಿಕವೇ? ಹಾ, ಮಧುಮೇಹ ರೋಗ ಆನುವಂಶಿಕ ಎಂದು ಕಂಡು ಬಂದಿದೆ. ತಂದೆ ತಾಯಿಗಳಲ್ಲಿ ಅಥವಾ ಸೋದರರಲ್ಲಿ ಮಧುಮೇಹ ಇದ್ದರೆ ಮಧುಮೇಹ ಬರುವ ಸಂಭವನೀಯತೆ ಹೆಚ್ಚು. ಅಂಥವರು ಉತ್ತಮ ಜೀವನ ಶೈಲಿಯನ್ನು ಅಳವಡಿಸಿಕೊಂಡು ವಾರ್ಷಿಕ ಆರೋಗ್ಯ ಪರೀಕ್ಷೆಯನ್ನು ಮಾಡಿಸಿಕೊಂಡು ಮಧುಮೇಹ ಪ್ರಾರಂಭವಾಗುವ ಮೊದಲೇ ಅಥವಾ ಪ್ರಾರಂಭಿಕ ಹಂತದಲ್ಲೇ ನಾವು ಅದನ್ನು ಪತ್ತೆ ಹಚ್ಚುವುದು ತುಂಬಾ ಅಗತ್ಯ. ಉಪವಾಸದ ನಂತರ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಎಷ್ಟಿರಬೇಕು? ಸಾಮಾನ್ಯವಾಗಿ 8 ಗಂಟೆಗಳ ಉಪವಾಸದ ನಂತರ ರಕ್ತದಲ್ಲಿನ ಪ್ಲಾಸ್ಮಾ ಗ್ಲೂಕೋಸ್ 90-110 mg/dL ಇರಬೇಕು. ಊಟದ ನಂತರ 140 mg/dL ಗಿಂತ ಕಡಿಮೆ ಇರಬೇಕು. ಊಟಕ್ಕೆ ಬರಿ ಹೊಟ್ಟೆಯಲ್ಲಿ 100 ರ ಒಳಗಿದ್ರೆ ಅಂದ್ರೆ 90-110 ಒಳಗಿದ್ರೆ ಊಟದ ನಂತರ 140ಕ್ಕಿಂತ ಕಡಿಮೆ ಇರಬೇಕು. ಇದು ನಾರ್ಮಲ್ ಬ್ಲಡ್ ಶುಗರ್ ಲೆವೆಲ್. ಮಧುಮೇಹದ ರೋಗದ ಚಿಹ್ನೆಗಳೇನು? ಹೆಚ್ಚಿನ ದಾಹ, ನೀರಡಿಕೆ, ಅತಿಯಾದ ಹಸಿವು, ಪದೇ ಪದೇ ಮೂತ್ರ ವಿಸರ್ಜನೆ, ಮೇಕೈ ನೋವು, ಪದೇ ಪದೇ ಗಾಯವಾಗುವುದು, ಗಾಯಗಳು ಮಾಯದೇ ಇರುವುದು. ಮಧುಮೇಹ ರೋಗಿ ಯಾವುದೇ ಸಮಸ್ಯೆಗಳಿಲ್ಲದೆ ಯಾವುದೇ ತೊಂದರೆಗಳಿಲ್ಲದೆಯೂ ಇರಬಹುದೇ? ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಅತಿಯಾಗಿ ಹೆಚ್ಚಿದ್ದರೂ ಕೂಡ ಕೆಲವೊಮ್ಮೆ ಕೆಲವರಲ್ಲಿ ಯಾವುದೇ ತೊಂದರೆ ಕಂಡು ಬರದೇ ಇರುವ ಸಾಧ್ಯತೆಗಳು ಇದೆ. ಅಂಕಿಅಂಶಗಳ ಪ್ರಕಾರ ಪ್ರತಿ 3ರಲ್ಲಿ 1ಗೆ ಜೀವಮಾನದಲ್ಲಿ ಮಧುಮೇಹ ರೋಗ ಬರುವ ಸಂಭವನೀಯತೆ ಇದೆ ಎಂದು ತಿಳಿದು ಬಂದಿದೆ. ಇತ್ತೀಚೆಗೆ ಭಾರತದಲ್ಲಿ ಮಧುಮೇಹ ರೋಗಿಗಳ ಸಂಖ್ಯೆ ಹೆಚ್ಚಾಗುತ್ತಿದೆ. ಜೀವನ ಶೈಲಿಯ ಬದಲಾವಣೆಯಿಂದಾಗಿ ಬೊಜ್ಜುತನ, ಹೃದಯಾಘಾತ, ರಕ್ತದೊತ್ತದ ತೊಂದರೆಗಳ ಜೊತೆಗೆ ಮಧುಮೇಹ ರೋಗದ ಸಂಖ್ಯೆ ಹೆಚ್ಚಾಗುತ್ತಿರುವುದು ಕಳವಳಕಾರಿಯಾದ ಸಂಗತಿಯಾಗಿದೆ. ವಿಶ್ವದಲ್ಲಿಯೇ ಅತಿ ಹೆಚ್ಚಿನ ಮಧುಮೇಹ ರೋಗಿಗಳು ಭಾರತದಲ್ಲಿದ್ದಾರೆ ಎನ್ನುವುದು ವಿಶ್ವ ಆರೋಗ್ಯ ಸಂಸ್ಥೆ ಅಂದಾಜಿಸಿದೆ. ಒಮ್ಮೆ ಮಧುಮೇಹ ರೋಗ ಎಂದು ಕರೆಯಲ್ಪಟ್ಟರೆ ಅದು ಶಾಶ್ವತವೇ? ಇದು ಎಲ್ಲರಲ್ಲಿ ಮೂಡುವ ಪ್ರಶ್ನೆ. ಮಧುಮೇಹ ರೋಗ ದೇಹದಲ್ಲಿ ಇನ್ಸುಲಿನ್ ಕೊರತೆಯಿಂದ ಉಂಟಾಗುವ ಕಾರಣ ಇದು ಸಾಮಾನ್ಯವಾಗಿ 90% ಬೀಟಾ ಜೀವಕೋಶಗಳು ಕಾರ್ಯನಿರ್ವಹಿಸದೇ ಇರುವಾಗ ಉಂಟಾಗುತ್ತದೆ. ಆದ್ದರಿಂದ ಸಾಮಾನ್ಯವಾಗಿ ಮಧುಮೇಹ ರೋಗ ಇರುವುದು ಶಾಶ್ವತ. ಅಂದ್ರೆ ಒಂದ್ಸಾರಿ ಡಯಾಬಿಟಿಸ್ ಅಂತ ಬಂದ್ರೆ ಅದು ಶಾಶ್ವತವಾಗಿ ಆ ಕಾಯಿಲೆ ಇರುತ್ತೆ. ಆದರೆ ಜೀವನ ಶೈಲಿಯ ಬದಲಾವಣೆಯಿಂದಾಗಿ ಸಕ್ಕರೆಯ ಪ್ರಮಾಣವನ್ನು ಸಹಜ ಸ್ಥಿತಿಗೆ ತರಬಹುದಾದ ಸಾಧ್ಯತೆ ಇರುವುದರಿಂದ ಅವರಿಗೆ ಔಷಧಗಳ ಅಥವಾ ಇನ್ಸುಲಿನ್ನ ಅಗತ್ಯ ಇರುವುದಿಲ್ಲ. ಮಧುಮೇಹ ರೋಗದಲ್ಲಿ ಕೆಲವು ವಿಧಾನಗಳಿವೆ, ಅಂದ್ರೆ 2 ವಿಧಾನಗಳಿವೆ. ಒಂದು, ಮಧುಮೇಹ ರೋಗ ಇನ್ಸುಲಿನ್ ಉತ್ಪಾದನೆ ಕುಂಠಿತಗೊಂಡಾಗ ಇನ್ಸುಲಿನ್ ಕೊರತೆಯಿಂದ ಬರಬಹುದು. ಇದು ಚಿಕ್ಕ ಮಕ್ಕಳಲ್ಲಿ ಸಾಮಾನ್ಯ. ಇನ್ನು ಕೆಲವರಲ್ಲಿ ಇನ್ಸುಲಿನ್ ಉತ್ಪಾದನೆ ಸರಿ ಇದ್ದರೂ ಕೂಡ ದೇಹದಲ್ಲಿ ಇನ್ಸುಲಿನ್ನ ಪ್ರತಿರೋಧಕ ಶಕ್ತಿ ಹೆಚ್ಚಾಗಿ ಇನ್ಸುಲಿನ್ನ ಕಾರ್ಯಕ್ಷಮತೆ ಕಡಿಮೆಯಾಗುವುದರ ಮೂಲಕ ಕೂಡ ಬರಬಹುದು. ಇದು ವಯಸ್ಕರಲ್ಲಿ ಬೊಜ್ಜುತನ ಇರುವವರಲ್ಲಿ ಸಾಮಾನ್ಯ. ಹಾಗಾಗಿ 1 ಡಯಾಬಿಟಿಸ್ ಮತ್ತು 2 ಡಯಾಬಿಟಿಸ್ ಅಂತ ಕರೀತೇವೆ. ಪ್ರಥಮ ಮಾದರಿಯ ಮಧುಮೇಹ ರೋಗ ಅಂದ್ರೆ 1 ಡಯಾಬಿಟಿಸ್. ಇಲ್ಲಿ ಬೀಟಾ ಜೀವಕೋಶಗಳ ಸಂಖ್ಯೆ ಕುಂಠಿತಗೊಂಡಿರುವುದರಿಂದ ಇನ್ಸುಲಿನ್ ಉತ್ಪಾದನೆ ಕಡಿಮೆಯಾಗುತ್ತದೆ. ಇನ್ಸುಲಿನ್ ಕೊರತೆಯಿಂದಾಗಿ ಸಕ್ಕರೆ ಪ್ರಮಾಣದ ನಿಯಂತ್ರಣ ತಪ್ಪುತ್ತದೆ. ಇಂತಹ ರೋಗಿಗಳಿಗೆ ಇನ್ಸುಲಿನ್ ಚಿಕಿತ್ಸೆ ಒಂದೇ ಪರಿಹಾರ, 1 ಡಯಾಬಿಟಿಸ್ ಮೆಲಿಟಸ್. ಇನ್ನು ದ್ವಿತೀಯ ಮಾದರಿಯ ಮಧುಮೇಹ ರೋಗ ಅಂದ್ರೆ 2 ಡಯಾಬಿಟಿಸ್ ನಾನ್ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಮೆಲಿಟಸ್. ಅಂದ್ರೆ ವಯಸ್ಕರಲ್ಲಿ ಸಾಮಾನ್ಯವಾಗಿ ಈ ದ್ವಿತೀಯ ಮಾದರಿಯ ಮಧುಮೇಹ ಕಾಣಿಸಿಕೊಳ್ಳುತ್ತದೆ. ಬೊಜ್ಜುತನದಿಂದಾಗಿ ಇನ್ಸುಲಿನ್ನ ಪ್ರತಿರೋಧಕ ಶಕ್ತಿ ಹೆಚ್ಚಾಗಿ ಇನ್ಸುಲಿನ್ನ ಕಾರ್ಯಕ್ಷಮತೆ ಕಡಿಮೆಯಾಗಿ ಸಕ್ಕರೆ ನಿಯಂತ್ರಣ ತಪ್ಪುತ್ತದೆ. ಇಂತಹ ರೋಗಿಗಳಿಗೆ ಜೀವನ ಶೈಲಿಯ ಬದಲಾವಣೆಯಿಂದ ಮತ್ತು ಔಷಧಿಗಳ ಮೂಲಕ ನಿಯಂತ್ರಿಸಬಹುದು. ಆದರೆ ಕಾಲಕ್ರಮೇಣ ಇಂಥವರಲ್ಲಿಯೂ ಕೂಡ ಬೀಟಾ ಜೀವಕೋಶಗಳ ಸಂಖ್ಯೆ ಕಡಿಮೆಯಾಗಿ ಇನ್ಸುಲಿನ್ ಉತ್ಪಾದನೆ ಕಡಿಮೆಯಾಗುವ ಭೀತಿ ಇರುತ್ತದೆ. ಆಗ ಇವರಿಗೂ ಇನ್ಸುಲಿನ್ ಚಿಕಿತ್ಸೆ ಪ್ರಾರಂಭಿಸಬೇಕಾಗುತ್ತದೆ. ಇನ್ನು ಮಧುಮೇಹಕ್ಕೆ ಡಯಾಬಿಟಿಸ್ಗೆ ಸಂಬಂಧಿಸಿ ನಾವು ಯಾವ್ಯಾವ ಪರೀಕ್ಷೆಗಳನ್ನ ಮಾಡಿಸ್ಕೊಳ್ಳಬೇಕು, ಯಾವಾಗ ಮಾಡಿಸಿಕೊಳ್ಳಬೇಕು, ಯಾವ ವಿಧದ ಟೆಸ್ಟ್ಗಳನ್ನ ಮಾಡಿಸ್ಕೊಳ್ಳಬೇಕು ಅನ್ನೋದರ ಬಗ್ಗೆ ಕೆಲವು ಮಾಹಿತಿಗಳನ್ನ ತಿಳಿದುಕೊಳ್ಳೋಣ. ಮಧುಮೇಹದ ಚಿಹ್ನೆಗಳು ಯಾರು ಪರೀಕ್ಷೆಗಳನ್ನ ಮಾಡಿಸಿಕೊಳ್ಳಬೇಕು? ಮಧುಮೇಹದ ಚಿಹ್ನೆಗಳು ಕಂಡು ಬಂದಲ್ಲಿ ರಕ್ತದಲ್ಲಿನ ಸಕ್ಕರೆಯ ಪರೀಕ್ಷೆ ಅತ್ಯಗತ್ಯ. ಮಧುಮೇಹದ ಚಿಹ್ನೆಗಳು ಇಲ್ಲದಿದ್ದಾಗಲೂ ಸಹ 45 ವರ್ಷದ ಮೇಲ್ಪಟ್ಟವರಲ್ಲಿ ಪರೀಕ್ಷೆ ಮಾಡಿಸುವುದು ಅಗತ್ಯ ಇರುತ್ತದೆ. ಮಧುಮೇಹದ ಸಂಭವನೀಯತೆ ಇದ್ದಾಗ ಅಥವಾ ಇತರ ತೊಂದರೆಗಳಿದ್ದಾಗ, ಅಂದ್ರೆ ತಂದೆ ತಾಯಿಗಳಿಗೆ ಮಧುಮೇಹ ಇದ್ದಾಗ, ಬೊಜ್ಜುತನ ಇದ್ದಾಗ, ರಕ್ತದೊತ್ತಡ, ಕೊಲೆಸ್ಟ್ರಾಲ್ ಹೆಚ್ಚಿದ್ದಾಗ ಕಡಿಮೆ ವಯಸ್ಸಿನವರು ಕೂಡ ರಕ್ತ ಪರೀಕ್ಷೆಯನ್ನು ಮಾಡಿಸ್ಕೊಳ್ಬೇಕು. ಮುಖ್ಯವಾಗಿ ಉಪವಾಸದ 8 ಗಂಟೆಯ ನಂತರ ಮತ್ತು ಊಟವಾದ 2 ಗಂಟೆಯ ನಂತರ ಸಕ್ಕರೆ ಪರೀಕ್ಷೆ ಮಾಡಿಸಿಕೊಳ್ಳುವುದು ಅಗತ್ಯ. ದಿನದ ಬೇರೆ ಅವಧಿಯಲ್ಲಿಯೂ ಮಾಡಿಸ್ಕೊಳ್ಳಬಹುದೇ?
ದಿನದಲ್ಲಿ ಹಲವಾರು ಬಾರಿ ಇನ್ಸುಲಿನ್ ತೆಗೆದುಕೊಳ್ಳುವ ಮಧುಮೇಹದ ರೋಗಿಗಳು ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ, ಊಟಕ್ಕೆ ಮೊದಲು ಮತ್ತು ಊಟದ ನಂತರ ಸಕ್ಕರೆ ಪ್ರಮಾಣವನ್ನು ಪರೀಕ್ಷೆ ಮಾಡಿಸಿಕೊಳ್ಬೇಕಾಗುತ್ತೆ ತಮ್ಮ ಇನ್ಸುಲಿನ್ನ ಪ್ರಮಾಣವನ್ನು ಹೊಂದಿಸಿಕೊಳ್ಳುವುದಕ್ಕಾಗಿ. ಕೆಲವೊಮ್ಮೆ ಮಧ್ಯರಾತ್ರಿಯ ಸಕ್ಕರೆ ಪ್ರಮಾಣವನ್ನು ಕೂಡ ಕೆಲವೊಬ್ಬರಿಗೆ ಮಾಡಬೇಕಾದ ಅಗತ್ಯವೂ ಕೂಡ ಬರುತ್ತೆ. ಗ್ಲೂಕೋಸ್ ಟಾಲರೆನ್ಸ್ ಟೆಸ್ಟ್ GTT ಅಥವಾ ಗ್ಲೂಕೋಸ್ ಪ್ರತಿರೋಧ ಶಕ್ತಿಯ ಪರೀಕ್ಷೆ ಎಂದರೇನು? ಸಾಮಾನ್ಯವಾಗಿ ನಾವು ಗ್ಲೂಕೋಸ್ ಅನ್ನು ಸೇವಿಸಿದಾಗ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಹೆಚ್ಚಾಗುತ್ತದೆ. ತೀವ್ರತೆ ಮತ್ತು ಅವಧಿ ಗ್ಲೂಕೋಸ್ನ ಪ್ರಮಾಣ ಹಾಗೂ ಜೀರ್ಣಶಕ್ತಿಯ ಮೇಲೆ ಅವಲಂಬಿತವಾಗಿರುತ್ತದೆ. ಎಷ್ಟು ಬೇಗವಾಗಿ ಸಕ್ಕರೆಯ ಅಂಶ ಶರೀರದಲ್ಲಿ ಏರುತ್ತದೆ ಮತ್ತು ಅದು ಎಷ್ಟು ಹೊತ್ತು ಆ ಏರಿದ ಪ್ರಮಾಣದಲ್ಲೇ ಇರುತ್ತದೆ ಅನ್ನುವಂಥದ್ದು ಸಕ್ಕರೆಯ ಪ್ರಮಾಣ ಮತ್ತು ನಮ್ಮ ಜೀರ್ಣಶಕ್ತಿಯ ಮೇಲೆ ಅವಲಂಬಿತವಾಗಿರುತ್ತದೆ. ದೇಹದಲ್ಲಿ ಗ್ಲೂಕೋಸ್ನ ಪ್ರಮಾಣ ಹೆಚ್ಚಾದಾಗ ಲ್ಯಾಂಗರ್ಹ್ಯಾನ್ಸ್ ದ್ವೀಪದಲ್ಲಿರುವ ಬೀಟಾ ಜೀವಕೋಶಗಳಿಂದ ಇನ್ಸುಲಿನ್ನ ಬಿಡುಗಡೆ ಆಗುತ್ತದೆ. ಇದು ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣದ ಏರಿಕೆಯನ್ನ ನಿಯಂತ್ರಿಸುತ್ತದೆ. ಮಧುಮೇಹ ರೋಗಿಗಳಲ್ಲಿ ಇನ್ಸುಲಿನ್ನ ಕೊರತೆ ಅಥವಾ ಹೆಚ್ಚಿದ ಪ್ರತಿರೋಧಕ ಶಕ್ತಿಯಿಂದಾಗಿ ಸಕ್ಕರೆಯ ಪ್ರಮಾಣದ ಹೆಚ್ಚಳದ ತೀವ್ರತೆ ಮತ್ತು ಅವಧಿ ಅಧಿಕವಾಗಿರುತ್ತದೆ. ಇದನ್ನು ಗ್ಲೂಕೋಸ್ ಸೇವನೆಯ ನಂತರ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣವನ್ನ ಪರೀಕ್ಷಿಸುವುದರ ಮೂಲಕ ಪತ್ತೆ ಹಚ್ಚಬಹುದು. 10-16 ಗಂಟೆಗಳ ಉಪವಾಸದ ನಂತರ ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣವನ್ನ ಪರೀಕ್ಷೆಗೆ ತೆಗೆದುಕೊಳ್ಳಬೇಕು. ನಂತರ 75 ಗ್ರಾಂ ಗ್ಲೂಕೋಸ್ ಅನ್ನು 150-300 ml ನೀರನ್ನ ಕಲಗಿಸಿ 5 ನಿಮಿಷಗಳಲ್ಲಿ ಕುಡಿಸಬೇಕು. 2 ಗಂಟೆಯ ನಂತರ ಪುನಃ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ಪರೀಕ್ಷಿಸಬೇಕು. ಆಗ 140 mg/dL ಗಿಂತ ಕಡಿಮೆ ಇದ್ದರೆ ಮಧುಮೇಹ ಇಲ್ಲವೆಂದು ತಿಳಿದುಕೊಳ್ಳಬಹುದು. 140-199 ಇದ್ದರೆ ಇನ್ಸುಲಿನ್ ಪ್ರತಿರೋಧಕ ಶಕ್ತಿ ಹೆಚ್ಚಿದೆ ಎಂದು ತಿಳಿಯಬೇಕಾಗುತ್ತದೆ. 200 mg ಗಿಂತ ಜಾಸ್ತಿ ಇದ್ದಾಗ ಮಧುಮೇಹ ಇದೆ ಎಂದು ತಿಳಿಸಲಾಗುವುದು. ಮಧುಮೇಹ ರೋಗಿ ರಕ್ತದ ಸಕ್ಕರೆ ಪ್ರಮಾಣವನ್ನು ಸ್ವಯಂ ಪರೀಕ್ಷೆ ಮಾಡಿಕೊಳ್ಳಬಹುದೇ? ಮಧುಮೇಹದ ರೋಗಿ ತನ್ನ ರೋಗದ ಕುರಿತು ಸಂಪೂರ್ಣ ಅರಿವನ್ನು ಹೊಂದಿದ್ದು ಅದರ ಚಿಕಿತ್ಸೆಯಲ್ಲಿ ತಾನೂ ವೈದ್ಯರೊಂದಿಗೆ ಭಾಗವಹಿಸುವುದು ತುಂಬಾ ಅವಶ್ಯಕ. ಗ್ಲೂಕೋಮೀಟರ್ ಎನ್ನುವ ಸಕ್ಕರೆಯ ಗಣಕ ಯಂತ್ರದ ಸಹಾಯದಿಂದ ಯಾವುದೇ ಸ್ಥಳದಲ್ಲಿ ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣವನ್ನು ಅರಿಯಬಹುದು. ಇನ್ಸುಲಿನ್ ತೆಗೆದುಕೊಳ್ಳುವ ಪ್ರತಿಯೊಬ್ಬ ರೋಗಿಯು ಗ್ಲೂಕೋಮೀಟರ್ ಅನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದು ಉತ್ತಮ ಹಾಗೂ ಅತ್ಯಗತ್ಯ. ಇನ್ಸುಲಿನ್ನ ಪ್ರಮಾಣವನ್ನು ಅದರ ಮೂಲಕ ಹೊಂದಿಸಿಕೊಳ್ಳಬಹುದು, ಅಲ್ಲದೆ ತುರ್ತು ಸಂದರ್ಭದಲ್ಲಿ ಸಕ್ಕರೆಯ ಪ್ರಮಾಣವನ್ನು ಅರಿಯಬಹುದು. ಈ ಗ್ಲೂಕೋಮೀಟರ್ ಎಂದರೇನು? ಗ್ಲೂಕೋಮೀಟರ್ ಅಂದ್ರೆ ಸಕ್ಕರೆಯ ಗಣಕ ಯಂತ್ರವಾಗಿದ್ದು ಇದರ ಸಹಾಯದಿಂದ ಕೆಲವೇ ನಿಮಿಷಗಳಲ್ಲಿ ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣವನ್ನು ಕಂಡುಹಿಡಿಯಬಹುದು. ಮಾರುಕಟ್ಟೆಯಲ್ಲಿ ವಿವಿಧ ರೀತಿಯ ಗ್ಲೂಕೋಮೀಟರ್ಗಳು ಲಭ್ಯವಿವೆ. ಮುಖ್ಯವಾಗಿ ಪರೀಕ್ಷಿಸುವ ವಿಧಾನ ಒಂದೇ ಆಗಿರುತ್ತದೆ. ಕೆಲವು ಉಪಕರಣಗಳಲ್ಲಿ ನೆನಪಿನ ಶಕ್ತಿ ಮೆಮೊರಿ ಇದ್ದು ಈ ಮೊದಲಿನ ಪರೀಕ್ಷೆಗಳ ಫಲಿತಾಂಶವನ್ನು ಮತ್ತು ಅಂದಾಜು ಸಕ್ಕರೆ ಪ್ರಮಾಣವನ್ನು ಕೂಡ ಅರಿಯಬಹುದು. ಈ ಗ್ಲೂಕೋಮೀಟರ್ ಹೇಗೆ ಕಾರ್ಯನಿರ್ವಹಿಸುತ್ತದೆ? ರಾಸಾಯನಿಕ ಲೇಪ ಹೊಂದಿರುವ ಗ್ಲೂಕೋಮೀಟರ್ನ ಪರೀಕ್ಷೆಯ ಸ್ಟ್ರಿಪ್ಗಳು ರಕ್ತದಲ್ಲಿರುವ ಸಕ್ಕರೆಯೊಂದಿಗೆ ವರ್ತಿಸಿ ಬಣ್ಣದ ಬದಲಾವಣೆಯನ್ನು ತರುತ್ತವೆ, ಇಲ್ಲವೇ ಸಣ್ಣ ಪ್ರಮಾಣದ ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡುತ್ತದೆ. ಇದನ್ನು ಗಣಕಯಂತ್ರ ಗುರುತಿಸಿ ಸಕ್ಕರೆ ಪ್ರಮಾಣವನ್ನು ನೀಡುತ್ತದೆ. ಖರೀದಿಸಿದ ಗ್ಲೂಕೋಮೀಟರ್ನ ಉತ್ಪಾದಕರ ನಿರ್ದೇಶನಗಳನ್ನು ಓದಿ ಅನುಸರಿಸಬೇಕಾಗುವ ಅಗತ್ಯ ಇದೆ. ಗ್ಲೂಕೋಮೀಟರ್ನ ಚಾಲನೆ ಮಾಡಿದಾಗ ಕೆಲವು ಅಂಕಿಗಳ ಸಂಕೇತ ಮೂಡಿಬರುತ್ತೆ, ಕೋಡ್ ಡಿಸ್ಪ್ಲೇ. ಪ್ರತಿ ಸಲವೂ ಪರೀಕ್ಷೆಯ ಸ್ಟ್ರಿಪ್ನ ಹೊಸ ಪ್ಯಾಕ್ ಅನ್ನು ತೆಗೆದಾಗ ಸಂಕೇತ ಸ್ಟ್ರಿಪ್ ದೊರೆಯುತ್ತದೆ. ಇದರಿಂದ ಸಂಕೇತವನ್ನು ಬದಲಾಯಿಸಿಕೊಳ್ಳಬೇಕಾಗಬಹುದು. ಪರೀಕ್ಷಾ ಸ್ಟ್ರಿಪ್ ಅನ್ನು ಗ್ಲೂಕೋಮೀಟರ್ನಲ್ಲಿ ಸೇರಿಸಿದಾಗ ಪರೀಕ್ಷಾ ಚಿಹ್ನೆ ಪ್ರಾರಂಭವಾಗುತ್ತದೆ. ಬೆರಳಿನ ತುದಿಯಲ್ಲಿ ಸೂಜಿಯನ್ನು ಚುಚ್ಚಿ 1 ಹನಿ ರಕ್ತವನ್ನ ಪರೀಕ್ಷಾ ಸ್ಟ್ರಿಪ್ನ ಪರೀಕ್ಷಾ ಪ್ಯಾಡ್ನಲ್ಲಿ ಹಚ್ಚಿದ ಕೆಲವೇ ಕ್ಷಣಗಳಲ್ಲಿ ಸಕ್ಕರೆಯ ಪ್ರಮಾಣವನ್ನು ನೋಡಬಹುದು. ತೆಳ್ಳನೆಯ ಸೂಜಿಯನ್ನು ಬೆರಳಿನ ಬದಿಗಳಲ್ಲಿ ಚುಚ್ಚಿಸಿಕೊಳ್ಳುವುದರಿಂದ ಕಡಿಮೆ ನೋವಿನ ಮೂಲಕ ರಕ್ತವನ್ನು ತೆಗೆಯಬಹುದು. ಹಾಗೆಯೇ ಸ್ವಯಂಚಾಲಿತ ಲ್ಯಾನ್ಸೆಟ್ ಆಟೋಮ್ಯಾಟಿಕ್ ಸ್ಪ್ರಿಂಗ್ ಲೋಡೆಡ್ ಲ್ಯಾನ್ಸೆಟ್ ಹೋಲ್ಡರ್ ಬಳಕೆಯಿಂದಲೂ ಕಡಿಮೆ ನೋವಿನಿಂದ ರಕ್ತವನ್ನ ಪರೀಕ್ಷೆಗೆ ತೆಗೆದುಕೊಳ್ಳಬಹುದು. ಲೇಸರ್ ತಂತ್ರಜ್ಞಾನ ಬಳಸಿದಾಗಲೂ ನೋವು ಕಡಿಮೆ ಆಗುತ್ತದೆ. ಇನ್ನು ನಾವು ಹೆಚ್ಚಾಗಿ ಮಧುಮೇಹ ಇರುವವರಲ್ಲಿ 3-4 ತಿಂಗಳಿಗೆ ಒಮ್ಮೆ ಮಾಡುವ ಪರೀಕ್ಷೆ HbA1c ಪರೀಕ್ಷೆ, ಗ್ಲೂಕೋಸ್ ಅಂಟಿದ ಹಿಮೋಗ್ಲೋಬಿನ್. ಈ ಟೆಸ್ಟ್ ಇದು ಅಂದ್ರೆ ಏನು? ಇದರಿಂದ ಏನು ಗೊತ್ತಾಗುತ್ತೆ, ಹೇಗೆ ನಮ್ಗೆ ತಿಳಿಯುತ್ತೆ? ರಕ್ತದಲ್ಲಿ ಕೆಂಪು ರಕ್ತ ಕಣಗಳಿವೆ, ಅವುಗಳಲ್ಲಿ ಹಿಮೋಗ್ಲೋಬಿನ್ ಎನ್ನುವ ಪ್ರೋಟೀನ್ ಇದೆ. ಇದು ಆಮ್ಲಜನಕ ಸಾಗಾಣಿಕೆಯಲ್ಲಿ ಸಹಾಯ ಮಾಡುತ್ತೆ. ಗ್ಲೂಕೋಸ್ ಈ ಹಿಮೋಗ್ಲೋಬಿನ್ ನ ಪ್ರೋಟೀನಿಗೆ ಅಂಟಿಕೊಳ್ಳುತ್ತದೆ. ಈ ಅಂಟಿಕೊಳ್ಳುವ ಪ್ರಮಾಣ ರಕ್ತದಲ್ಲಿನ ಗ್ಲೂಕೋಸ್ ಪ್ರಮಾಣಕ್ಕೆ ಅನುಪಾತವಾಗಿ ಇರುತ್ತದೆ ಎಂದು ಕಂಡುಬಂದಿದೆ. ಕೆಂಪು ರಕ್ತ ಕಣಗಳ ಜೀವಿತಾವಧಿ ಸುಮಾರು 120 ದಿವಸ, ಆದ್ದರಿಂದ ಅದರಲ್ಲಿರುವ ಹಿಮೋಗ್ಲೋಬಿನ್ ಸಹ 120 ದಿನ ಕಾಲ ರಕ್ತದಲ್ಲಿ ಇರುತ್ತದೆ. ಇದರಿಂದಾಗಿ ಈ ಗ್ಲೂಕೋಸ್ ಅಂಟಿದ ಹಿಮೋಗ್ಲೋಬಿನ್ ಸುಮಾರು 2-3 ತಿಂಗಳಿನ
ರಕ್ತದಲ್ಲಿನ ಗ್ಲೂಕೋಸ್ ಪ್ರಮಾಣವನ್ನ ಪ್ರತಿಬಿಂಬಿಸುತ್ತದೆ. ಆದ್ದರಿಂದ ವೈದ್ಯರು ಎಚ್ ಬಿ ಎ ಒನ್ ಸಿ ಯನ್ನ ಪರೀಕ್ಷೆ ಮಾಡ್ತಾರೆ. ಈ ಎಚ್ ಬಿ ಎ ಒನ್ ಸಿ ಪರೀಕ್ಷೆಯನ್ನ ಮೊದಮೊದಲು 3-4 ತಿಂಗಳಿಗೊಮ್ಮೆ ಮಾಡಿಸಬೇಕು. ಸಕ್ಕರೆ ಪ್ರಮಾಣ ಸರಿಯಾಗಿ ನಿಯಂತ್ರಣದಲ್ಲಿ ಇದೆ ಅಂದ್ರೆ ಪ್ರತಿ 6 ತಿಂಗಳಿಗೊಮ್ಮೆ ಮಾಡಿಸಿದ್ರೆ ಸಾಕು. ನಾರ್ಮಲ್ ಆಗಿ ಎಚ್ ಬಿ ಎ ಒನ್ ಸಿ ಪ್ರಮಾಣ ಎಷ್ಟಿರಬೇಕು? ನಾರ್ಮಲ್ ಆಗಿ ಎಚ್ ಬಿ ಎ ಒನ್ ಸಿ ಪ್ರಮಾಣ 7ಕ್ಕಿಂತ ಕಡಿಮೆ ಇದ್ದರೆ ಉತ್ತಮವಾಗಿ ನಿಯಂತ್ರಣದಲ್ಲಿ ಇದೆ ಎನ್ನುವುದನ್ನು ನಾವು ತಿಳಿದುಕೊಳ್ಳಬಹುದು. ಮಧುಮೇಹ ರೋಗಿಗಳು ಕೊಲೆಸ್ಟ್ರಾಲ್ ಪರೀಕ್ಷೆಯನ್ನು ಮಾಡಿಸ್ಕೊಳ್ಬೇಕೆ? ಸಕ್ಕರೆ ನಿಯಂತ್ರಣದಲ್ಲಿ ಸರಿಯಾಗಿ ಇಲ್ಲದಿದ್ದಲ್ಲಿ ಟ್ರೈಗ್ಲಿಸರೈಡ್ಸ್ಗಳು ಅಂದರೆ ಕೊಲೆಸ್ಟ್ರಾಲ್ ಪ್ರಮಾಣ ಹೆಚ್ಚಾಗುತ್ತದೆ. ಅದಲ್ಲದೆ ಮಧುಮೇಹ ರೋಗಿಗಳಲ್ಲಿ ಹೃದಯ ಮತ್ತು ಪಾರ್ಶ್ವವಾಯುವಿನ ತೊಂದರೆ ಹೆಚ್ಚಾಗಿ ಕಂಡುಬರುವ ಸಾಧ್ಯತೆ ಇರುವುದರಿಂದ ಕೊಲೆಸ್ಟ್ರಾಲ್ ಪರೀಕ್ಷೆಯನ್ನು ಮಾಡಿಸಿಕೊಂಡು ಗಂಡಾಂತರವನ್ನು ಕಡಿಮೆ ಮಾಡಿಕೊಳ್ಳಬೇಕು. ಕೊಲೆಸ್ಟ್ರಾಲ್ ಪ್ರಮಾಣ ಸರಿಯಾಗಿದ್ದಲ್ಲಿ ಪ್ರತಿ ವರ್ಷ ಮಾಡಿಸಿಕೊಳ್ಳಬೇಕು. ಪ್ರಮಾಣ ಹೆಚ್ಚಿದ್ದಲ್ಲಿ ಪುನಃ ಪುನಃ ಮಾಡಿಸಿ ನಿಯಂತ್ರಣಕ್ಕೆ ತರುವ ಅಗತ್ಯ ಇದೆ. ಮಧುಮೇಹ ರೋಗಿಗಳು ಹೃದಯ ಪರೀಕ್ಷೆ ಮಾಡಿಸಿಕೊಳ್ಳಬೇಕೆ? ಹಾ, ಮಧುಮೇಹ ರೋಗಿಗಳು ವಾರ್ಷಿಕ ಹೃದಯ ಪರೀಕ್ಷೆಯನ್ನ ನಿಯಮಿತವಾಗಿ ಮಾಡಿಸಿಕೊಳ್ಳಬೇಕು. ಇಸಿಜಿ, ಇಕೋ, TMT ಪರೀಕ್ಷೆಗಳನ್ನ ನಿಯಮಿತವಾಗಿ ಮಾಡಿಕೊಂಡು ಹೃದಯದ ಆರೋಗ್ಯವನ್ನ ಅರಿಯಬೇಕು. ಯಾಕಂದ್ರೆ ಸೈಲೆಂಟ್ MI ಎನ್ನುವಂಥದ್ದು ಸಾಮಾನ್ಯವಾಗಿ ಮಧುಮೇಹ ರೋಗಿಗಳಲ್ಲಿ ನಾವು ಕಾಣುತ್ತೇವೆ. ಹಾಗಾಗಿ ಮಧುಮೇಹ ಇರುವ ರೋಗಿಗಳು ಆಗಾಗ ಹೃದಯವನ್ನ ಪರೀಕ್ಷೆಯನ್ನ ಇಸಿಜಿ, ಇಕೋ, ಕಾರ್ಡಿಯೋಗ್ರಾಮ್ ಮತ್ತು TMTಗಳ ಮೂಲಕ ಮಾಡಿಸಿಕೊಳ್ಳುವ ಅಗತ್ಯ ತುಂಬಾ ಇದೆ. ಯಾವ ರೀತಿ ಮೂತ್ರಕೋಶದ ಪರೀಕ್ಷೆಗಳನ್ನ ಮಧುಮೇಹ ರೋಗಿ ಮಾಡಿಕೊಳ್ಳಬೇಕು? ಮಧುಮೇಹ ಇರುವ ರೋಗಿಗಳಲ್ಲಿ ಮೂತ್ರ ಪಿಂಡದ ಕೆಲಸದ ವೈಖರಿಯಲ್ಲಿ ಕೂಡ ತೊಂದರೆಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ ಕಾಯಿಲೆಯ ಪರಿಣಾಮವಾಗಿ. ಆದುದರಿಂದ ಮೂತ್ರಕೋಶದ ಪರೀಕ್ಷೆ ಕೂಡ ತುಂಬಾ ಅಗತ್ಯ. ಹಲವು ರಕ್ತದ ಮತ್ತು ಮೂತ್ರದ ಪರೀಕ್ಷೆಗಳನ್ನ ಮಾಡಿಸಿಕೊಳ್ಳಬೇಕು. ರಕ್ತದಲ್ಲಿ ಯೂರಿಯಾ, ಕ್ರಿಯಾಟಿನಿನ್ ಎಷ್ಟಿದೆ ಎನ್ನುವುದನ್ನು ಪರೀಕ್ಷೆ ಮಾಡಿಸಿಕೊಳ್ಳುವ ಜೊತೆಗೆ ಮೂತ್ರದಲ್ಲಿ ಪ್ರೋಟೀನ್ ಇದೆಯಾ ಎನ್ನುವುದನ್ನು ಕಂಡುಕೊಳ್ಳಬೇಕು. ಇದಲ್ಲದೆ ಮೂತ್ರಕೋಶದ ಮೂಲ ಕಾರ್ಯವನ್ನು ನಿರ್ವಹಿಸುವ ಗ್ಲಾಮರುಲೈಗಳ ಸೋಸುವ ಕಾರ್ಯಕ್ಷಮತೆಯನ್ನ ಪತ್ತೆ ಹಚ್ಚಬೇಕು. ಮೂತ್ರಕೋಶಗಳ ತೊಂದರೆ ಕಂಡು ಬಂದಲ್ಲಿ ಮೂತ್ರಕೋಶ ತಜ್ಞರ ಸಲಹೆಯನ್ನು ಪಡೆಯಬೇಕು. ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣ ಅರಿಯಲು ಮೂತ್ರದಲ್ಲಿನ ಸಕ್ಕರೆ ಪ್ರಮಾಣ ಅರಿಯುವುದು ಅವಶ್ಯಕವೇ? ಮೊದಲು ಸಕ್ಕರೆಯ ಪ್ರಮಾಣವನ್ನ ನಾವು ಬರೀ ಮೂತ್ರದಲ್ಲಿ ಮಾತ್ರ ಪರೀಕ್ಷಿಸ್ತಾ ಇದ್ವಿ. ಇತ್ತೀಚೆಗೆ ರಕ್ತದಲ್ಲಿ ನಮ್ಗೆ ಸುಲಭದ ಸಾಧ್ಯತೆಗಳು ಇರುವ ಕಾರಣ ಮೂತ್ರದಲ್ಲಿರುವ ಸಕ್ಕರೆಯ ಅಂಶವನ್ನ ನಾವು ಪತ್ತೆ ಹಚ್ಚಿ ಕಾಯಿಲೆ ನಿಯಂತ್ರಣದಲ್ಲಿದೆಯೇ ಎನ್ನುವುದು ನೋಡುವುದು ಕಡಿಮೆಯಾಗಿದೆ. ಗ್ಲೂಕೋಮೀಟರ್ಗಳ ಆವಿಷ್ಕಾರದ ಮೊದಲು ಮೂತ್ರ ಪರೀಕ್ಷೆಯ ಮೂಲಕ ಸಕ್ಕರೆ ನಿಯಂತ್ರಣ ಅರಿಯಲಾಗುತ್ತಿತ್ತು. ಆ ಪರೀಕ್ಷೆಯಲ್ಲಿ ಮೂತ್ರವನ್ನ ಪರೀಕ್ಷಾ ಪಟ್ಟಿಯ ಮೇಲೆ ಟೆಸ್ಟ್ ಸ್ಟ್ರಿಪ್ ಸಿಂಪಡಿಸಿ ಬದಲಾಗುವ ಬಣ್ಣದೊಂದಿಗೆ ಹೊಂದಿಸಿ ನೋಡಲಾಗುತ್ತಿತ್ತು. ಆದರೆ ಗ್ಲೂಕೋಮೀಟರ್ಗಳ ಆವಿಷ್ಕಾರದ ನಂತರ ಇದರ ಉಪಯೋಗ ಕಡಿಮೆ ಎನಿಸಿದೆ. ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣ 180ಕ್ಕಿಂತ ಹೆಚ್ಚಾಗಿದ್ದರೆ ಮಾತ್ರ ಮೂತ್ರದಲ್ಲಿ ಸಕ್ಕರೆಯ ಸೋರುವಿಕೆ ಉಂಟಾಗುತ್ತದೆ ಮತ್ತು ಪರೀಕ್ಷೆಗೆ ದೊರಕುತ್ತದೆ. ಕೆಲವೊಮ್ಮೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಸರಿಯಾಗಿದ್ದರೂ ಮೂತ್ರಕೋಶದಲ್ಲಿ ತೊಂದರೆಯಿಂದಾಗಿ ಸಕ್ಕರೆ ಮೂತ್ರದಲ್ಲಿ ಕಾಣಿಸಿಕೊಳ್ಳಬಹುದು. ಇದರಿಂದಾಗಿ ಸಕ್ಕರೆಯ ನಿಯಂತ್ರಣದ ಕುರಿತು ರಕ್ತ ಪರೀಕ್ಷೆಯನ್ನು ಅವಲಂಬಿಸುವುದು ಸೂಕ್ತ. ಸಕ್ಕರೆಯ ನಿಯಂತ್ರಣದ ಕುರಿತು ರಕ್ತ ಪರೀಕ್ಷೆಯನ್ನೇ ಅವಲಂಬಿಸುವುದು ಸೂಕ್ತ. ಮೈಕ್ರೋ ಆಲ್ಬಿಮಿನ್ಯೂರಿಯಾ ಪರೀಕ್ಷೆ ಎಂದರೇನು? ಸಾಮಾನ್ಯವಾಗಿ 20 ಗಂಟೆಗಳ ಮೂತ್ರದಲ್ಲಿ 30 ಮಿಲಿಗ್ರಾಂಗಿಂತ ಕಡಿಮೆ ಆಲ್ಬಮಿನ್ ಇರುವುದು ಕಂಡು ಬಂದಿದೆ. ಆದರೆ ಮಧುಮೇಹದ ದುಷ್ಪರಿಣಾಮದಿಂದ ಕಾಲಕ್ರಮೇಣ ಇದರ ಪರಿಣಾಮ ಪ್ರಮಾಣ ಹೆಚ್ಚಾಗಬಹುದು. 24 ಗಂಟೆಗಳಲ್ಲಿ ಆಲ್ಬಮಿನ್ ಪ್ರಮಾಣ 30-300 ಮಿಲಿಗ್ರಾಂ ಇದ್ದಲ್ಲಿ ಅದನ್ನು ಮೈಕ್ರೋ ಆಲ್ಬಮಿನ್ ಯೂರಿಯಾ ಎಂದು ಕರೆಯುತ್ತಾರೆ. ಇದು ಮಧುಮೇಹದ ದುಷ್ಪರಿಣಾಮ ಮೂತ್ರಕೋಶದ ಮೇಲೆ ಆಗುತ್ತಿದೆ ಎನ್ನುವುದನ್ನು ಸೂಚಿಸುತ್ತದೆ. ಈ ರೀತಿಯ ತೊಂದರೆ ಮುಂದೆ ಉಲ್ಬಣಗೊಳ್ಳುವ ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ಮುಂಜಾಗರೂಕತೆ ವಹಿಸಿದರೆ ಮೂತ್ರಕೋಶಗಳ ಕಾರ್ಯಕ್ಷಮತೆಯನ್ನು ಬಹಳ ಕಾಲ ಉಳಿಸಿಕೊಳ್ಳಬಹುದು. ಮೈಕ್ರೋ ಆಲ್ಬಮಿನ್ಯೂರಿಯಾ ಪರೀಕ್ಷೆಯನ್ನು ಯಾವಾಗ ಮಾಡಿಕೊಳ್ಳಬೇಕು? ಈ ಪರೀಕ್ಷೆಯನ್ನು ಮಧುಮೇಹ ರೋಗ ಇದೆ ಎಂದು ಕಂಡು ಬಂದ ಪ್ರಥಮದಲ್ಲಿ ಮಾಡಿಸಿಕೊಳ್ಳಬೇಕು. ನಂತರ ಪ್ರತಿ 6 ತಿಂಗಳಿಗೊಮ್ಮೆ ಮಾಡಿಸಿಕೊಂಡ್ರೆ ಉತ್ತಮ. 24 ಗಂಟೆಗಳ ಮೂತ್ರ ಪರೀಕ್ಷೆಯ ಮೂಲಕ ಪ್ರೋಟೀನ್ ಎಷ್ಟಿದೆ ಎನ್ನುವುದನ್ನು ಕಂಡುಕೊಳ್ಳಲಾಗುವುದು ಮತ್ತು ಮೂತ್ರಕೋಶದ ಕ್ರಿಯೇಟಿನಿನ್ ಹೊರಹಾಕುವ ಕಾರ್ಯಕ್ಷಮತೆಯನ್ನು ಕಂಡುಕೊಳ್ಳಬಹುದು. ಇನ್ನು ಮಧುಮೇಹದಿಂದ ಆಗುವ ಕಣ್ಣಿನ ತೊಂದರೆಯ ಬಗ್ಗೆ ಕ್ಲೋರೋಸಿಸ್, ರಕ್ತನಾಳಗಳ ಚಲನಚಿತ್ರ ಮತ್ತು ಫಂಡಸ್ನ ಬಣ್ಣದ ಛಾಯಾಚಿತ್ರಗಳನ್ನು ತೆಗೆದುಕೊಳ್ಳಬೇಕು. ಕಣ್ಣಿನ ರೆಟಿನಾದಲ್ಲಿ ಆಗುವ ಬದಲಾವಣೆಗಳನ್ನು ಕುರಿತು ಕೂಡ ಅರಿತುಕೊಳ್ಳುವ ಅಗತ್ಯ ಇದೆ. ನರರೋಗಗಳ ಕುರಿತು ಆಗುವ ತೊಂದರೆಯ ಕುರಿತು ಮಾಡುವ ಪರೀಕ್ಷೆಗಳು ಪಾದದಲ್ಲಿ ಉಂಟಾಗುವ ನರರೋಗಗಳ ತೊಂದರೆಯನ್ನು ಅರಿಯಲು ವೈಬ್ರೋ ಸ್ಕ್ರೀನ್, ವೈಬ್ರೋದ್ಯಾಪ್, ವೈಬ್ರೋಮೀಟರ್, ವೈಬ್ರೋ ಟೆಸ್ಟ್ಗಳನ್ನು ಬಳಸಬಹುದು. ಪಾದಗಳ ಉಷ್ಣ ಮತ್ತು ಶೀತಲ ಸಂವೇದನೆಗಳನ್ನು ಅರಿಯುವ ವೈಬ್ರೋ ಥರ್ಮನ್ ಕೂಡ ಬಳಸಬಹುದು. ಪಾದಗಳ ಒತ್ತಡ ಮುದ್ರಕ ಛಾಯಾಚಿತ್ರದ ಮೂಲಕ
ಪಾದಗಳ ವಿವಿಧ ಭಾಗಗಳ ಮೇಲೆ ಯಾವ ರೀತಿಯ ಒತ್ತಡವಿದೆ ಎನ್ನುವುದನ್ನು ಅರಿಯಬಹುದು ಮತ್ತು ಹೆಚ್ಚಿನ ಒತ್ತಡ ಅನುಭವಿಸುವ ಭಾಗಗಳನ್ನು ಗುರುತಿಸಿ ಅಲ್ಲಿ ಗಾಯವಾಗದಂತೆ ನೋಡಿಕೊಳ್ಳಬಹುದು ಇದನ್ನು ಪಾದ ಮುದ್ರಕ ಛಾಯಾಚಿತ್ರ ತೆಗೆಯುವ ಉಪಕರಣಗಳ ಮೂಲಕ ಮಾಡಬಹುದು ಫುಟ್ ಇಂಪ್ರಿಂಟರ್ ಕಲರ್ ಪ್ಲಾಂಟರ್ ಪ್ರೆಷರ್ ಸಿಸ್ಟಮ್ ಅಡ್ವಾನ್ಸ್ಡ್ ಪ್ಲಾಂಟರ್ ಪ್ರೆಷರ್ ಸಿಸ್ಟಮ್ ರಕ್ತನಾಳಗಳ ಡಾಪ್ಲರ್ ಪರೀಕ್ಷೆ ಕೆಲವು ಮಧುಮೇಹ ರೋಗಿಗಳಲ್ಲಿ ರಕ್ತನಾಳಗಳಲ್ಲಿ ಅಡಚಣೆಗಳು ಉಂಟಾಗುವ ಸಂಭವನೀಯತೆ ಇದೆ ಇದು ಕಾಲುಗಳ ರಕ್ತನಾಳಗಳಲ್ಲಿ ಸಾಮಾನ್ಯ ಆದ್ದರಿಂದ ಮಧುಮೇಹ ರೋಗಿಗಳು ನಡೆಯುವಾಗ ಕಾಲಿನಲ್ಲಿ ನೋವಾಗುತ್ತಿದ್ದರೆ ಅಥವಾ ಮಾಯವಾಗದ ಗುಣವಾಗದ ಕಾಯಿಲೆಗಳಿದ್ದರೆ ಗಾಯಗಳಿದ್ದರೆ ಕಾಲಿನ ರಕ್ತನಾಳದ ಡಾಪ್ಲರ್ ಪರೀಕ್ಷೆಯನ್ನ ಮಾಡಿಕೊಳ್ಳಬೇಕಾಗುತ್ತೆ ಇನ್ನು ಆಹಾರ ಜೀವನ ಶೈಲಿ ವ್ಯಾಯಾಮ ಹೇಗೆ ಮಧುಮೇಹದ ನಿಯಂತ್ರಣದಲ್ಲಿ ತನ್ನ ಕಾರ್ಯವನ್ನು ನಿರ್ವಹಿಸುತ್ತದೆ ಅದರ ಅಗತ್ಯತೆಗಳು ಏನು ಎನ್ನುವುದರ ಬಗ್ಗೆ ನೋಡೋಣ ನಾವು ಸಾಮಾನ್ಯವಾಗಿ ಸೇವಿಸುವ ಆಹಾರದಲ್ಲಿ ಏನಿರುತ್ತದೆ ಸಾಮಾನ್ಯವಾಗಿ ನಾವು ಸೇವಿಸುವ ಯಾವುದೇ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಮತ್ತು ಕೊಬ್ಬು ಅದಲ್ಲದೆ ವಿಟಮಿನ್ ಮತ್ತು ಖನಿಜಗಳು ಸಣ್ಣ ಪ್ರಮಾಣದಲ್ಲಿ ಇರುತ್ತದೆ ಮಧುಮೇಹ ರೋಗಿಗಳು ತಮ್ಮ ದೇಹದ ತೂಕ ಸಕ್ಕರೆಯ ಪ್ರಮಾಣ ನಿತ್ಯ ಕಾಯಕ ಚಟುವಟಿಕೆಗಳಿಗೆ ಅನುಗುಣವಾಗಿ ಕ್ಯಾಲರಿಯನ್ನು ನಿಯಂತ್ರಿಸುವ ಅಗತ್ಯ ಅವಶ್ಯಕತೆಯನ್ನು ಕಂಡುಕೊಳ್ಳಬೇಕಾಗುತ್ತೆ ಎಷ್ಟು ಕ್ಯಾಲರಿಯ ಆಹಾರವನ್ನು ತಾನು ಸೇವಿಸಬೇಕು ಅನ್ನುವಂತ ಎಲ್ಲಾ ಮಧುಮೇಹ ರೋಗಿಗಳು ಕ್ಯಾಲರಿಯನ್ನು ಕಡಿಮೆ ಮಾಡಿಕೊಳ್ಬೇಕೆ ಎಲ್ಲಾ ಮಧುಮೇಹ ರೋಗಿಗಳು ಕ್ಯಾಲರಿಯನ್ನು ಕಡಿಮೆ ಮಾಡಿಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ ಆದರೆ ಸಾಮಾನ್ಯವಾಗಿ ದ್ವಿತೀಯ ಮಾದರಿಯ ಟೈಪ್ 2 ಡಯಾಬಿಟಿಸ್ ಇರುವವರು ಸಾಮಾನ್ಯವಾಗಿ ಹೆಚ್ಚಿನ ತೂಕ ಟೈಪ್ 2 ಡಯಾಬಿಟಿಸ್ ಬರುವುದೇ ಹೆಚ್ಚಿನ ತೂಕ ಇರುವವರಲ್ಲಿ ಅಂಥವರು ಕ್ಯಾಲರಿಯನ್ನು ಕಡಿಮೆ ಮಾಡಿಕೊಳ್ಬೇಕಾಗುತ್ತೆ ಇದರಿಂದ ದೇಹದ ತೂಕ ಕಡಿಮೆ ಮಾಡಬಹುದು ದೇಹದ ತೂಕ ಕಡಿಮೆಯಾದರೆ ಸಕ್ಕರೆಯ ಜಿಡ್ಡಿನ ರಕ್ತದೊತ್ತಡ ಪ್ರಮಾಣ ತಂತಾನೆ ಕಡಿಮೆಯಾಗುತ್ತದೆ ಶೇಕಡ 40% ಕಾರ್ಬೋಹೈಡ್ರೇಟ್ನಿಂದ ಶೇಕಡ 30% ಪ್ರೋಟೀನ್ನಿಂದ ಶೇಕಡ 30% ಕೊಬ್ಬಿನ ಪದಾರ್ಥಗಳಿಂದ ಕ್ಯಾಲರಿಯನ್ನು ನಮ್ಮ ಶರೀರದಲ್ಲಿ ನಮ್ಮ ಆಹಾರದಲ್ಲಿ ಇರುವ ಹಾಗೆ ನಾವು ನೋಡಿಕೊಳ್ಳಬೇಕು ಇನ್ನು ಗ್ಲೈಸಿಮಿಕ್ ಇಂಡೆಕ್ಸ್ ಎಂದರೇನು ಸಕ್ಕರೆ ಪ್ರಮಾಣ ಹೆಚ್ಚಿಸುವ ಸೂಚ್ಯಾಂಕ ಎಂದರೇನು ಪ್ರತಿ ಪದಾರ್ಥ ಸೇವಿಸಿದಾಗಲೂ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಜಾಸ್ತಿಯಾಗುತ್ತದೆ ಹೆಚ್ಚಾಗುತ್ತದೆ ಅದರ ಪ್ರಮಾಣ ತೀವ್ರತೆ ಮತ್ತು ಅವಧಿ ಆ ಸೇವಿಸಿದ ಪದಾರ್ಥದಲ್ಲಿನ ಹಲವಾರು ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತದೆ ಇದನ್ನು ಗ್ಲೂಕೋಸ್ನೊಂದಿಗೆ ಹೋಲಿಸಲಾಗುತ್ತದೆ ಅಂದ್ರೆ ಗ್ಲೂಕೋಸ್ನ ಸಕ್ಕರೆ ಹೆಚ್ಚಿಸುವ ಸೂಚ್ಯಾಂಕವನ್ನ 100 ಎಂದು ಪರಿಗಣಿಸಿ ಅದಕ್ಕೆ ಬೇರೆ ಆಹಾರಗಳನ್ನ ಹೋಲಿಸಲಾಗುವುದು ಹೆಚ್ಚಿನ ಸಕ್ಕರೆ ಹೆಚ್ಚಿಸುವ ಸೂಚ್ಯಾಂಕ ಇರುವ ಹೆಚ್ಚು ಗ್ಲೈಸಿಮಿಕ್ ಇಂಡೆಕ್ಸ್ ಇರುವ ಪದಾರ್ಥಗಳು ಯಾವುವು ಕಾರ್ನ್ಫ್ಲೆಕ್ಸ್ ಅನ್ನ ಡೇಟ್ಸ್ ವಾಟರ್ಮೆಲನ್ ಆಲೂಗಡ್ಡೆ ಇವುಗಳಲ್ಲಿ ಸಕ್ಕರೆ ಹೆಚ್ಚಿಸುವ ಸೂಚ್ಯಾಂಕ ಸುಮಾರು 70 ಅಧಿಕ ಇರುತ್ತದೆ ಸಕ್ಕರೆ ಹೆಚ್ಚಿಸುವ ಸೂಚ್ಯಾಂಕಗಳು ಕಡಿಮೆ ಇರುವ ಪದಾರ್ಥಗಳು ಯಾವುವು ಚೆರಿ ಫ್ರೂಟ್ ಬಾಳೆಹಣ್ಣು ಹಾಲು ಕೇಕ್ ಸೂಚ್ಯಾಂಕಗಳು 55 ಕಮ್ಮಿ ಇರುತ್ತದೆ ಹಾಗೂ ಅನನಾಸ್ ಐಸ್ ಕ್ರೀಮ್ ಕೋಕೋ ಕೋಲಾ ಜೇನುತುಪ್ಪ ಸೂಚ್ಯಾಂಕ ಶೇಕಡ 50-70 ಇರುವುದು ಸಕ್ಕರೆ ಹೆಚ್ಚಿಸುವ ಸೂಚ್ಯಾಂಕ ಯಾವ ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತದೆ ಈಗಾಗಲೇ ಹೇಳಿದಂತೆ ಸಕ್ಕರೆ ಹೆಚ್ಚಳದ ಸೂಚ್ಯಾಂಕ ಪದಾರ್ಥಗಳ ಪ್ರಮಾಣ ಆಹಾರ ತಯಾರಿಕೆಯ ಕ್ರಮ ಜೊತೆಗೆ ಮಿಶ್ರಣದ ಜೊತೆಗೆ ರೋಗಿಯ ವಯಸ್ಸು ತೂಕ ಜೀರ್ಣಕ್ರಿಯೆ ಸೇವಿಸಿದ ಇತರ ಆಹಾರ ದಿನದ ಅವಧಿ ಇತ್ಯಾದಿಗಳ ಮೇಲೂ ಕೂಡ ಅವಲಂಬಿತವಾಗಿರುತ್ತದೆ ಆದ್ದರಿಂದ ಈ ಸೂಚ್ಯಾಂಕವನ್ನು ಒಂದು ಅಂದಾಜಿನಂತೆ ಬಳಸಬೇಕೆ ಹೊರತು ಅದರ ಮೇಲೆ ಪೂರ್ಣ ಅವಲಂಬಿತವಾಗಬಾರದು ಮಧುಮೇಹ ರೋಗಿಗಳು ಯಾವ ರೀತಿಯ ಎಣ್ಣೆಯನ್ನ ಉಪಯೋಗಿಸಬಹುದು ಸಾಮಾನ್ಯ ಉಷ್ಣತೆಯಲ್ಲಿ ದ್ರವ ರೂಪದಲ್ಲಿರುವ ಕೊಬ್ಬಿನ ಪದಾರ್ಥಗಳನ್ನು ಮಾನೋ ಅಥವಾ ಪಾಲಿ ಅನ್ಸ್ಯಾಚುರೇಟೆಡ್ ಎಣ್ಣೆ ಪದಾರ್ಥಗಳನ್ನು ಹೊಂದಿರುತ್ತವೆ ಈ ರೀತಿ ಎಣ್ಣೆಯ ಸೇವನೆಯನ್ನ ಮಾಡಬಹುದು ಆಲಿವ್ ಕ್ಯಾನೋಲಾ ಪೀನಟ್ ಎಣ್ಣೆಗಳು ಪ್ರಮುಖ ಮಾನೋ ಅನ್ಸ್ಯಾಚುರೇಟೆಡ್ ಅನ್ನು ಒಳಗೊಂಡಿದ್ದು ಇವುಗಳನ್ನು ಬಳಸಬಹುದು ಕಾರ್ನ್ ಸಾಸಿವೆ ಸೋಯಾಬೀನ್ ಸನ್ಫ್ಲವರ್ ಎಣ್ಣೆಗಳು ಪಾಲಿ ಅನ್ಸ್ಯಾಚುರೇಟೆಡ್ ಎಣ್ಣೆಗಳನ್ನು ಹೊಂದಿದ್ದು ಆರೋಗ್ಯಕ್ಕೆ ಉತ್ತಮ ಎಂದು ಕಂಡುಬಂದಿದೆ ಮೀನುಗಳಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅಧಿಕವಾಗಿರುವುದರಿಂದ ಅದನ್ನು ಬಳಸಬಹುದು ಪ್ರಾಣಿಗಳಿಂದ ದೊರಕುವ ಕೊಬ್ಬಿನ ಪದಾರ್ಥಗಳಾದ ಮಾಂಸ ಸಂಪೂರ್ಣ ಹಾಲು ಕೆನೆ ಬೆಣ್ಣೆ ಇತ್ಯಾದಿ ಸ್ಯಾಚುರೇಟೆಡ್ ಜಿಡ್ಡಿನ ಅಂಶವನ್ನ ಹೊಂದಿದ್ದು ಆರೋಗ್ಯಕ್ಕೆ ಮಾರಕ ಎಂದು ಕಂಡುಬಂದಿದೆ ಅದೇ ರೀತಿ ಕೊಬ್ಬರಿಯ ಮತ್ತು ಪಾಮ್ ಎಣ್ಣೆಗಳಲ್ಲಿ ಸ್ಯಾಚುರೇಟೆಡ್ ಜಿಡ್ಡಿನ ಅಂಶ ಹೆಚ್ಚು ಎಂದು ತಿಳಿದು ಬಂದಿದೆ ಘನೀಕರಿಸಿದ ಎಣ್ಣೆಗಳಲ್ಲಿ ಸ್ಯಾಚುರೇಟೆಡ್ ಜಿಡ್ಡಿನ ಪ್ರಮಾಣ ಹೊಂದಿದ ಜಿಡ್ಡಿನ ಅಂಶ ಹೆಚ್ಚಾಗಿರುತ್ತದೆ ಇಂಥ ಪದಾರ್ಥಗಳ ಸೇವನೆಯನ್ನ ಕಡಿಮೆ ಮಾಡುವುದು ಒಳ್ಳೆಯದು ಸಾಮಾನ್ಯವಾಗಿ ಆಹಾರದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣ ದಿನಕ್ಕೆ 200 mg ಹೆಚ್ಚು ಇರದಂತೆ ನೋಡಿಕೊಳ್ಳಬಹುದು ಮಧುಮೇಹ ರೋಗಿಗಳು ತತ್ತಿಯನ್ನ ಮೊಟ್ಟೆಯ ಬಿಳಿ ಭಾಗವನ್ನ ಉಪಯೋಗಿಸಬಹುದು
ಅದು ಮುಖ್ಯವಾಗಿ ಪ್ರೋಟೀನ್ ಅನ್ನು ಹೊಂದಿರುವ ಕಾರಣ. ಆದರೆ ಹಳದಿ ಮತ್ತು ಲೋಳೆಯ ಭಾಗ ಹೆಚ್ಚಿನ ಕೊಲೆಸ್ಟ್ರಾಲ್ ಅನ್ನು ಹೊಂದಿದ್ದು ಕಡಿಮೆ ಪ್ರಮಾಣದಲ್ಲಿ ಸೇವಿಸಬೇಕು. ಮಧುಮೇಹ ರೋಗಕ್ಕೆ ಉಪ್ಪಿನಂಶದಿಂದ ಯಾವುದೇ ಪರಿಣಾಮವಿಲ್ಲ. ಆದರೆ ಮಧುಮೇಹ ರೋಗಿಗಳಲ್ಲಿ ರಕ್ತದೊತ್ತಡ ಹೆಚ್ಚಿರುವ ಸಂಭವನೀಯತೆ ಇರುವುದರಿಂದ ಅಂಥವರು ಉಪ್ಪಿನ ಸೇವನೆಯನ್ನು ನಿಯಂತ್ರಣ ಮಾಡುವುದು ಒಳ್ಳೆಯದು. ಇನ್ನು ಮಧುಮೇಹ ರೋಗಿಗಳು ಕೃತಕ ಸಿಹಿ ಮಾತ್ರೆಗಳನ್ನ ಆರ್ಟಿಫಿಷಿಯಲ್ ಸ್ವೀಟ್ನರ್ಗಳನ್ನ ಬಳಸಬಹುದೇ? ಮಧುಮೇಹ ರೋಗಿಗಳು ಕೃತಕ ಸಿಹಿ ಮಾತ್ರೆಗಳನ್ನ ಸೇವಿಸಬಹುದು. ಇದರಿಂದ ಯಾವುದೇ ರೀತಿಯ ದುಷ್ಪರಿಣಾಮ ಕಂಡು ಬಂದಿಲ್ಲ. ಆದರೆ ಸೇವಿಸುವ ಪ್ರಮಾಣ ತಯಾರಕರ ನಿರ್ದೇಶನವನ್ನ ದಾಟಬಾರದು. ಮಧುಮೇಹ ರೋಗಿಗಳು ಹಸಿರು ತರಕಾರಿಗಳನ್ನು ಯಥೇಚ್ಛವಾಗಿ ಬಳಸಬಹುದು. ಹೆಚ್ಚು ಫೈಬರ್ ಇರುವ ಪದಾರ್ಥಗಳನ್ನು ಸೇವಿಸಿರುವುದರಿಂದ ಕ್ಯಾಲರಿಗಳನ್ನ ನಿಯಂತ್ರಿಸಬಹುದು. ಕನಿಷ್ಠ 20-30 ಗ್ರಾಮ್ನಷ್ಟು ಫೈಬರ್ ಆಹಾರದಲ್ಲಿ ಇರುವಂತೆ ನೋಡಿಕೊಳ್ಳಬೇಕು. ವಿಟಮಿನ್ ಮಾತ್ರೆಗಳನ್ನ ಬಳಸಬೇಕೇ? ಸರಿಯಾದ ಪ್ರಮಾಣದಲ್ಲಿ ಸಮತೋಲನ ಆಹಾರವನ್ನು ಸೇವಿಸಿದರೆ ವಿಟಮಿನ್ ಮಾತ್ರೆ ಪುನಃ ಸೇವಿಸುವ ಅಗತ್ಯವಿಲ್ಲ. ಯಾವುದೇ ಕಾರಣದಿಂದ ವಿಟಮಿನ್ಗಳ ಕೊರತೆ ಇದ್ದಲ್ಲಿ ವೈದ್ಯರುಗಳ ಸಲಹೆ ಮೇರೆಗೆ ಸೇವಿಸಬಹುದು. ಇನ್ನು ಮದ್ಯಪಾನವನ್ನ ಮಧುಮೇಹ ರೋಗಿಗಳು ಮಾಡಬಹುದೇ? ಮದ್ಯಪಾನ ದೇಹದ ಆರೋಗ್ಯಕ್ಕೆ ಹಾನಿಕಾರವಾದುದರಿಂದ ಮದ್ಯಪಾನ ಮಾಡದಿರುವುದೇ ಒಳ್ಳೆಯದು. ಮದ್ಯಪಾನದ ಮತ್ತಿನಿಂದ ದೇಹದಲ್ಲಿ ಸಕ್ಕರೆಯ ಪ್ರಮಾಣ ಅತಿಯಾಗಿ ಕಡಿಮೆಯಾದರೂ ಕೂಡ ಗೊತ್ತಾಗದೇ ಇರುವುದು ಇನ್ನೊಂದು ಸಮಸ್ಯೆ. ಮದ್ಯಪಾನದಿಂದ ಕ್ಯಾಲರಿಯ ಪ್ರಮಾಣ ಹೆಚ್ಚಾಗುವುದರಿಂದ ತೂಕದ ಕುರಿತು ಮತ್ತು ಸಂಪೂರ್ಣ ಕ್ಯಾಲರಿಯ ಕುರಿತು ಚಿಂತನೆ ಅವಶ್ಯಕ. ಮದ್ಯಪಾನದ ಜೀರ್ಣಕ್ರಿಯೆಗೆ ಇನ್ಸುಲಿನ್ ಅವಶ್ಯಕತೆ ಇಲ್ಲದೇ ಇರುವುದರಿಂದ ಇನ್ಸುಲಿನ್ನ ಪ್ರಮಾಣವನ್ನು ಹೆಚ್ಚು ಕಡಿಮೆ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಆದರೆ ಸಕ್ಕರೆಯ ಪ್ರಮಾಣದಲ್ಲಿ ಸರಿಯಾಗಿ ನಿಯಂತ್ರಣವಿಲ್ಲದಿದ್ದಲ್ಲಿ ಮದ್ಯಪಾನವನ್ನು ಮಾಡದಿರುವುದು ಆರೋಗ್ಯ ದೃಷ್ಟಿಯಿಂದ ಉತ್ತಮ. ಮದ್ಯಪಾನ ಮಾಡಲು ಇಚ್ಛಿಸುವವರು ಸಕ್ಕರೆಯ ಪ್ರಮಾಣ ನಿಯಂತ್ರಣದಲ್ಲಿ ಇದೆಯೇ ಎನ್ನುವುದನ್ನು ಅರಿತುಕೊಳ್ಳುವುದು ತುಂಬಾ ಅಗತ್ಯ. ಎಲ್ಲಾ ಮಧುಮೇಹ ರೋಗಿಗಳಿಗೆ ಆಹಾರ ತಜ್ಞರ ಸಲಹೆಯ ಅವಶ್ಯಕತೆ ಇದೆಯೇ? ಸಾಮಾನ್ಯವಾಗಿ ಎಲ್ಲಾ ಮಧುಮೇಹ ರೋಗಿಗಳಿಗೆ ಆಹಾರ ತಜ್ಞರ ಸಲಹೆಯ ಅವಶ್ಯಕತೆ ಇರುವುದಿಲ್ಲ. ಆದರೆ ಮಧುಮೇಹ ನಿಯಂತ್ರಣದಲ್ಲಿ ಇಲ್ಲದಿದ್ದರೆ ಆಹಾರ ತಜ್ಞರ ಸಲಹೆ ಪಡೆಯುವುದು ಅಗತ್ಯ. ಮಧುಮೇಹದ ದುಷ್ಪರಿಣಾಮ ಮೂತ್ರದ ಕೋಶದ ಮೇಲೆ ಉಂಟಾಗಿದ್ದರೆ ಆವಾಗಲೂ ಆಹಾರ ತಜ್ಞರ ಸಲಹೆ ಪಡೆಯಬೇಕು. ಸಂಕೀರ್ಣ ಪರಿಸ್ಥಿತಿಯಲ್ಲಿ ಸಹ ಆಹಾರ ತಜ್ಞರ ಸಲಹೆಯನ್ನ ಪಡೆಯಬೇಕು. 2 ಅಥವಾ 3 ಬಾರಿ ದೊಡ್ಡ ಗಾತ್ರದ ಊಟಕ್ಕಿಂತ ಕಡಿಮೆ ಗಾತ್ರದ ಅನೇಕ ಬಾರಿ ಆಹಾರ ಸೇವನೆ ಮಾಡುವುದು ಸಕ್ಕರೆ ನಿಯಂತ್ರಣಕ್ಕೆ ಉಪಯೋಗ ಎಂದು ಕಂಡುಬಂದಿದೆ. ಇನ್ನು ವ್ಯಾಯಾಮದಿಂದ ಆಗುವ ಉಪಯೋಗವೇನು? ಯಾವ ರೀತಿ ವ್ಯಾಯಾಮ ಮಾಡಬೇಕು? ಯಾವ ತರಹದ ವ್ಯಾಯಾಮವನ್ನು ಮಾಡಬೇಕು ಎನ್ನುವುದನ್ನು ನೋಡೋಣ. ಸಾಮಾನ್ಯವಾಗಿ ವಿಶ್ರಾಂತಿಯ ಸಮಯದಲ್ಲಿ ಸ್ನಾಯುಗಳು ಶಕ್ತಿಗಾಗಿ ಜಿಡ್ಡಿನ ಆಮ್ಲಗಳ ಮೇಲೆ ಅವಲಂಬಿತವಾಗಿರುತ್ತವೆ. ಕೇವಲ 10% ಶಕ್ತಿಯನ್ನು ಗ್ಲೂಕೋಸ್ನಿಂದ ಪಡೆಯುತ್ತವೆ. ಆದರೆ ವ್ಯಾಯಾಮ ಮಾಡುವಾಗ ಗ್ಲೂಕೋಸ್ ಶಕ್ತಿಯ ಮೂಲ ರೂಪವಾಗಿ ಉಪಯೋಗಿಸಲ್ಪಡುತ್ತದೆ ಹಾಗೂ ರಕ್ತದಿಂದ ಗ್ಲೂಕೋಸ್ ಸ್ನಾಯುಗಳಲ್ಲಿ ಅತಿವೇಗವಾಗಿ ಸೇರಿಕೊಳ್ಳುತ್ತದೆ. ಇದರಿಂದ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ಕಡಿಮೆಯಾಗುತ್ತದೆ. ನಿಯಮಿತವಾಗಿ ವ್ಯಾಯಾಮ ಮಾಡುವುದರಿಂದ ಸಕ್ಕರೆಯ ಪ್ರಮಾಣವನ್ನು ನಿಯಂತ್ರಿಸಲು ಸಾಧ್ಯವೇ? ಹೌದು, ವ್ಯಾಯಾಮ ಮಾಡುವಾಗ ಗ್ಲೂಕೋಸ್ ಅನ್ನು ಸ್ನಾಯುಗಳು ಶಕ್ತಿ ರೂಪವಾಗಿ ಬಳಸುವ ಕಾರಣ ರಕ್ತದಿಂದ ಗ್ಲೂಕೋಸ್ ಅನ್ನು ತೆಗೆದುಕೊಳ್ಳುವ ಕಾರಣ ಸಕ್ಕರೆಯ ಪ್ರಮಾಣ ಕಡಿಮೆಯಾಗುತ್ತದಲ್ವೇ? ಇದರಿಂದಾಗಿ ನಿಯಮಿತ ವ್ಯಾಯಾಮದಿಂದ ದೇಹದ ತೂಕವನ್ನು ಕಡಿಮೆ ಮಾಡಬಹುದು. ಅದರ ಜೊತೆಗೆ ಸಕ್ಕರೆ ಪ್ರಮಾಣ ಕೂಡ ನಿಯಂತ್ರಣದಲ್ಲಿರುತ್ತದೆ. ದೇಹದ ತೂಕ ಕಡಿಮೆಯಾದಾಗ ಇನ್ಸುಲಿನ್ನ ಪ್ರತಿರೋಧಕ ಶಕ್ತಿಯೂ ಕಡಿಮೆಯಾಗಿ ಇನ್ಸುಲಿನ್ನ ಕ್ಷಮತೆ ಅಧಿಕವಾಗುತ್ತದೆ. ಮಾನಸಿಕ ದೈಹಿಕ ಸಾಮರ್ಥ್ಯವನ್ನು ವ್ಯಾಯಾಮ ಹೆಚ್ಚಿಸುವುದಲ್ಲದೆ ಮಧುಮೇಹ ರೋಗಿಗಳ ಆತ್ಮಸ್ಥೈರ್ಯ ಕೂಡ ಹೆಚ್ಚಾಗುತ್ತದೆ. ಇನ್ಸುಲಿನ್ ತೆಗೆದುಕೊಂಡ ನಂತರ ಯಾವಾಗ ವ್ಯಾಯಾಮ ಮಾಡಬಹುದು? ಇನ್ಸುಲಿನ್ ತೆಗೆದುಕೊಂಡು 1-2 ಗಂಟೆಯ ನಂತರವೇ ವ್ಯಾಯಾಮವನ್ನು ಆರಂಭಿಸುವುದು ಒಳಿತು. ಇನ್ಸುಲಿನ್ ತೆಗೆದುಕೊಂಡ ಜಾಗದಲ್ಲಿ ಸ್ನಾಯುಗಳು ವ್ಯಾಯಾಮದಲ್ಲಿ ನಿರತವಾದರೆ ಚರ್ಮದ ಕೆಳಗೆ ಇರುವ ಇನ್ಸುಲಿನ್ ಅತಿ ತೀವ್ರಗತಿಯಲ್ಲಿ ರಕ್ತವನ್ನು ಸೇರುವುದರಿಂದ ಅದರ ಪರಿಣಾಮ ತೀವ್ರಗತಿಯಲ್ಲಿ ಆಗಬಹುದು. ತೀವ್ರಗತಿಯಲ್ಲಿ ಪರಿಣಾಮ ಬೀರುವ ಇನ್ಸುಲಿನ್ಗಳಾದ ಲಿಸ್ಪ್ರೋ ಅಥವಾ ಆಸ್ಪಾರ್ಟ್ಗಳಾದರೆ ಸಕ್ಕರೆಯ ಪ್ರಮಾಣ ಅಧಿಕವಾಗಿ ಕಡಿಮೆಯಾಗಿ ತೊಂದರೆ ಉಂಟಾಗಬಹುದು. ಯಾವ ರೀತಿಯ ವ್ಯಾಯಾಮ ಶರೀರಕ್ಕೆ ಮಧುಮೇಹ ರೋಗಿಗಳಿಗೆ ಆರೋಗ್ಯಕರ? ವಿವಿಧ ವ್ಯಾಯಾಮಗಳು ಸಕ್ಕರೆ ಪ್ರಮಾಣದ ಮೇಲೆ ವಿವಿಧ ರೀತಿಯ ಪರಿಣಾಮಗಳನ್ನು ಬೀರಬಹುದೆಂದು ತಿಳಿದು ಬಂದಿದೆ. ಸತತ ಮಧ್ಯಮ ಪರಿಶ್ರಮದ ಅಂದ್ರೆ ಸಸ್ಟೈನ್ ಮಾಡರೇಟ್ ಇಂಟೆನ್ಸಿಟಿ ಎಕ್ಸಸೈಸ್ ವ್ಯಾಯಾಮದಿಂದ ಸಕ್ಕರೆಯ ಪ್ರಮಾಣವನ್ನು ಕಡಿಮೆಗೊಳಿಸಬಹುದು. ಆದರೆ ಶೀಘ್ರ ಮತ್ತು ಅಧಿಕ ಪರಿಶ್ರಮದ ವ್ಯಾಯಾಮದಿಂದ ಶಾರ್ಟ್ ಬರ್ಡ್ಸ್ ಆಫ್ ಹೈ ಇಂಟೆನ್ಸಿಟಿ ಎಕ್ಸಸೈಸ್ನಿಂದ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗಬಹುದು. ಯಕೃತ್ತಿನಿಂದ ಬಿಡುಗಡೆಯಾಗುವ ಸಕ್ಕರೆ ಪ್ರಮಾಣ ಸ್ನಾಯುಗಳು ಬಳಸುವ ಸಕ್ಕರೆ ಪ್ರಮಾಣಕ್ಕಿಂತ ಹೆಚ್ಚಾಗಿರುವುದರಿಂದ ಈ ರೀತಿ ಆಗುತ್ತದೆ ಎಂದು ಕಂಡುಬಂದಿದೆ. ಪ್ರಥಮ ಮಾದರಿಯ ಅಥವಾ ಇನ್ಸುಲಿನ್ ತೆಗೆದುಕೊಳ್ಳುತ್ತಿರುವ ಮಧುಮೇಹ ರೋಗಿಗಳು ವ್ಯಾಯಾಮದ ಕುರಿತು ಪಾಲಿಸಬೇಕಾದ ನಿಯಮಗಳಿವೆ. ಸಕ್ಕರೆಯ ಪ್ರಮಾಣ 250 ಮಿಲಿಗ್ರಾಂ ಪರ್ ಡೆಸಿಲೀಟರ್ಗಿಂತ ಹೆಚ್ಚಿದ್ದರೆ ಅಥವಾ ಮೂತ್ರದಲ್ಲಿ ಕೀಟೋನ್ ಬಾಡಿಗಳಿದ್ದರೆ
ಉತ್ತಮ ನಿಯಂತ್ರಣವಾಗುವವರೆಗೆ ವ್ಯಾಯಾಮವನ್ನ ಮಾಡಬಾರದು. ರಕ್ತದ ಸಕ್ಕರೆ ಪ್ರಮಾಣ 100 mg/dL ಕಡಿಮೆ ಇದ್ದಾಗ ವ್ಯಾಯಾಮ ಮಾಡದಿರುವುದು ಉತ್ತಮ, ಇಲ್ಲವೇ ಲಘು ಆಹಾರವನ್ನು ಸೇವಿಸಿ ನಂತರ ವ್ಯಾಯಾಮವನ್ನು ಮಾಡಬೇಕು. ಭೋಜನ ನಂತರ ವ್ಯಾಯಾಮವನ್ನು ಮಾಡಬಾರದು, 1-3 ಗಂಟೆಯ ನಂತರ ಮಾಡಬೇಕು. ವ್ಯಾಯಾಮಕ್ಕೂ ಪೂರ್ವದಲ್ಲಿ ಶೀಘ್ರಕಾಲಿಕ ಇನ್ಸುಲಿನ್ ಅನ್ನು 50% ಕಡಿಮೆ ತೆಗೆದುಕೊಳ್ಳಬೇಕು. ವ್ಯಾಯಾಮವನ್ನು ಮಾಡುವ ದಿನ ಮಧ್ಯಕಾಲಿಕ ಇನ್ಸುಲಿನ್ ಅನ್ನು 30% ಕಡಿಮೆ ಮಾಡಬೇಕು. ಅತಿ ತೀವ್ರತರವಾದ ಪರಿಶ್ರಮದ ವ್ಯಾಯಾಮ ಮಾಡಬೇಕೆಂದಿದ್ದರೆ ಹೆಚ್ಚಿನ ಇನ್ಸುಲಿನ್ ಅಗತ್ಯವಾಗಬಹುದು. ನಿಯಮಿತ ವ್ಯಾಯಾಮದಿಂದ ಮಧುಮೇಹ ಬರುವುದನ್ನು ತಡೆಯಬಹುದೇ? ಸಂಶೋಧನೆಗಳಿಂದ ಕಂಡುಬರುವುದೇನೆಂದರೆ ನಿಯಮಿತ ವ್ಯಾಯಾಮದಿಂದ ಮಧುಮೇಹ ಬರುವುದನ್ನು ತಡೆಗಟ್ಟಬಹುದು. ದ್ವಿತೀಯ ಮಾದರಿಯ ಮಧುಮೇಹದಲ್ಲಿ ಬಹಳಷ್ಟು ರೋಗಿಗಳು ಬೊಚ್ಚುತನದಿಂದ ಬಳಲುತ್ತಿರುತ್ತಾರೆ. ಇದರಿಂದ ಇನ್ಸುಲಿನ್ ಪ್ರತಿರೋಧಕ ಶಕ್ತಿ ಹೆಚ್ಚಾಗಿರುವುದರಿಂದ ಇಂಥವರು ನಿಯಮಿತ ವ್ಯಾಯಾಮದಿಂದ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳುವುದಲ್ಲದೆ ಪ್ರತಿರೋಧಕ ಶಕ್ತಿಯನ್ನು ಸಹ ಕಡಿಮೆ ಮಾಡಿಕೊಳ್ಳುವ ಮೂಲಕ ಮಧುಮೇಹ ನಿಯಂತ್ರಿಸುವುದಲ್ಲದೆ ಪ್ರಾರಂಭಿಕ ಹಂತದಲ್ಲೇ ಮಧುಮೇಹವನ್ನು ತಡೆಯಬಹುದು. ಹೊಸದಾಗಿ ವ್ಯಾಯಾಮವನ್ನು ಪ್ರಾರಂಭಿಸುವವರು ಯಾವ ಮುಂಜಾಗ್ರತೆಯನ್ನು ವಹಿಸಬೇಕು? ಹೊಸದಾಗಿ ವ್ಯಾಯಾಮ ಪ್ರಾರಂಭಿಸುವವರು 35 ವರ್ಷಕ್ಕೆ ಮೇಲ್ಪಟ್ಟಿದ್ದರೆ ಹೃದಯದ ಮತ್ತು ದೈಹಿಕ ಸಾಮರ್ಥ್ಯವನ್ನು ಇಕೋ ಮತ್ತು TMTಗಳ ಪರೀಕ್ಷೆಯ ಮೂಲಕ ಕಂಡುಕೊಳ್ಳಬೇಕು. ಕಣ್ಣು ಮತ್ತು ನರಗಳ ಪರೀಕ್ಷೆಯನ್ನು ಮಾಡಿಸಿಕೊಂಡು ವ್ಯಾಯಾಮದ ಅವಧಿ, ತೀವ್ರತೆ ಮತ್ತು ಸಮಯ ಇವುಗಳ ಬಗ್ಗೆ ವೈದ್ಯರ ಸಲಹೆಯನ್ನ ಪಡೆಯಬೇಕು. ಈ ಮೊದಲೇ ಹೇಳಿದಂತೆ ವ್ಯಾಯಾಮವನ್ನ ಹೇಗೆ ಮಾಡಬೇಕು? ಕನಿಷ್ಠ 30 ನಿಮಿಷಗಳ ವ್ಯಾಯಾಮ ಮಾಡಬೇಕು. ಆಮ್ಲಜನಕ ಹೆಚ್ಚು ಬಳಸುವ ವ್ಯಾಯಾಮಗಳು ಆರೋಗ್ಯದ ದೃಷ್ಟಿಯಿಂದ ಉತ್ತಮವೆಂದು ಕಂಡು ಬಂದಿದೆ. ಪ್ರಾರಂಭದಲ್ಲಿ ನಿಧಾನವಾಗಿ ಆರಂಭಿಸಿ ಕ್ರಮವಾಗಿ ವ್ಯಾಯಾಮದ ತೀವ್ರತೆ ಮತ್ತು ಅವಧಿಯನ್ನು ಹೆಚ್ಚಿಸಬೇಕು. ಕೊನೆಯಲ್ಲಿ ನಿಧಾನವಾಗಿ ಕಡಿಮೆ ಮಾಡಬೇಕು. ಹೃದಯದ ಬಡಿತ 70%+ ಹೆಚ್ಚು ವ್ಯಾಯಾಮ ಮಾಡುವಾಗ ಆಗಬೇಕು. ಯಾವ್ಯಾವ ರೀತಿಯ ಕೆಲಸಗಳಿಂದ ಎಷ್ಟು ಕ್ಯಾಲರಿ ವೆಚ್ಚವಾಗುತ್ತದೆ ಎನ್ನುವುದರ ಬಗ್ಗೆ ಕೆಲವು ಮಾಹಿತಿಗಳು. 30 ನಿಮಿಷಗಳ ಕಾಲ ನೀವು ನಡೆದಾಟದಿಂದ 150 kcal, ಓಡಾಟದಿಂದ 300-450, ಏರೋಬಿಕ್ಸ್ನಿಂದ 175, ನೃತ್ಯದಿಂದ 130, ಸೈಕ್ಲಿಂಗ್ನಿಂದ 150, ತೋಟಗಾರಿಕೆ 150-200 kcal, ಮೆಟ್ಟಲ್ ಇಳಿಯುವುದರಿಂದ 210, ಮೆಟ್ಟಲ್ ಏರುವುದರಿಂದ 300-500 kcal, ಈಜಾಡುವುದರಿಂದ 250, ಬಾಸ್ಕೆಟ್ಬಾಲ್ 250, ಬ್ಯಾಡ್ಮಿಂಟನ್ನಿಂದ 125. ಹೀಗೆ ನಮ್ಮ ಆಹಾರದಲ್ಲಿ ಮತ್ತು ಆಹಾರದಲ್ಲಿ ಮಾಡಿಕೊಳ್ಳುವ ವ್ಯತ್ಯಾಸದ ಮೂಲಕ, ಜೀವನ ಶೈಲಿಯಲ್ಲಿ ವ್ಯತ್ಯಾಸವನ್ನು ಮಾಡಿಕೊಳ್ಳುವುದರ ಮೂಲಕ, ವ್ಯಾಯಾಮವನ್ನ ನಿಯಮಿತವಾಗಿ ಮಾಡುವುದರ ಮೂಲಕ ಮಧುಮೇಹ ನಿಯಂತ್ರಣವನ್ನ ಮಾಡಬಹುದು. ಇನ್ನು ಮಧುಮೇಹ ನಿಯಂತ್ರಣಕ್ಕಾಗಿ ನಾವು ಉಪಯೋಗಿಸುವ ಔಷಧಿಗಳ ಬಗ್ಗೆ ಕೆಲವು ಮಾಹಿತಿಗಳನ್ನ ತಿಳಿದುಕೊಳ್ಳೋಣ. ಎಲ್ಲಾ ಮಧುಮೇಹ ರೋಗಿಗಳಿಗೆ ಮಾತ್ರೆ ಅವಶ್ಯಕತೆ ಇದೆಯೇ? ಎಲ್ಲಾ ಮಧುಮೇಹ ರೋಗಿಗಳಿಗೆ ಮಾತ್ರೆ ಅವಶ್ಯಕತೆ ಇರುವುದಿಲ್ಲ. ಪ್ರಥಮವಾಗಿ ಈ ಮೊದಲೇ ನಾವು ಚರ್ಚಿಸಿದ ಹಾಗೆ ಜೀವನ ಶೈಲಿಯ ಬದಲಾವಣೆ, ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುವುದು, ದೇಹದ ತೂಕವನ್ನು ಕಡಿಮೆ ಮಾಡುವುದು, ಸಕ್ಕರೆ ರಹಿತ ಪದಾರ್ಥಗಳ ಸೇವನೆಯನ್ನ ಮಾಡುವುದು, ನಿಯಮಿತವಾಗಿ ವ್ಯಾಯಾಮದಿಂದ ರಕ್ತದ ಸಕ್ಕರೆಯ ಪ್ರಮಾಣವನ್ನ ಕಡಿಮೆ ಮಾಡಿಕೊಳ್ಳುವುದು, ಇದರಿಂದ ಸಕ್ಕರೆಯ ಪ್ರಮಾಣ ಸಹಜ ಸ್ಥಿತಿಗೆ ಬಂದಲ್ಲಿ ಮಾತ್ರೆ ಅವಶ್ಯಕತೆ ಇರುವುದಿಲ್ಲ. ಜೀವನ ಶೈಲಿಯಲ್ಲಿ ಬದಲಾವಣೆಯಿಂದ ಸಕ್ಕರೆಯ ಪ್ರಮಾಣವನ್ನು ಸಹಜ ಸ್ಥಿತಿಗೆ ತರಲಾಗದಿದ್ದ ಸಂದರ್ಭದಲ್ಲಿ ಮಾತ್ರೆ ಅಗತ್ಯ ಬೀಳುತ್ತದೆ. ಎಷ್ಟು ಮಾತ್ರೆ ಅಗತ್ಯ ಇರುತ್ತದೆ? ಮಾತ್ರೆಗಳ ಸಂಖ್ಯೆ ಪ್ರಮಾಣ ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣದ ಮೇಲೆ ಅವಲಂಬಿತವಾಗುತ್ತದೆ. ಕೆಲವರಿಗೆ 1 ಮಾತ್ರೆ ಸೇವಿಸಿದ್ವ ಅವಶ್ಯಕತೆ ಬರಬಹುದು, ಇನ್ನು ಕೆಲವರಿಗೆ 2 ಬಾರಿ, 1 ಮಾತ್ರೆ 1 ಬಾರಿ ಮಾತ್ರ ಸೇವಿಸುವ ಅವಶ್ಯಕತೆ ಬರಬಹುದು, ಇನ್ನು ಕೆಲವರಿಗೆ 2 ಬಾರಿ ಅಥವಾ 3 ಬಾರಿ ತೆಗೆದುಕೊಳ್ಳುವಂತಹ ಸಂದರ್ಭಗಳು ಬರಬಹುದು. ಮಧುಮೇಹ ರೋಗಿಗಳ ಹಲವಾರು ರೀತಿಯ ಮಾತ್ರೆಗಳು ಈಗ ಮಾರುಕಟ್ಟೆಯಲ್ಲಿ ಲಭ್ಯವಿವೆ. ಮಧುಮೇಹದ ವಿಧ, ತೀವ್ರತೆ, ರೋಗಿಯ ತೂಕ, ಹೃದಯದ ಸಾಮರ್ಥ್ಯ, ಮೂತ್ರಕೋಶ, ಯಕೃತ್ನ ಕ್ಷಮತೆ ಇವುಗಳನ್ನು ತಿಳಿದುಕೊಂಡು ಇವುಗಳನ್ನು ಪರೀಕ್ಷಿಸಿ ವೈದ್ಯರು ಅದರ ಪ್ರಕಾರ ಮಾತ್ರೆಗಳನ್ನ ನೀಡುತ್ತಾರೆ. ಬೇರೆ ಬೇರೆ ರೋಗಿಗಳಿಗೆ ಬೇರೆ ಬೇರೆ ರೀತಿಯ ಮಾತ್ರೆಗಳನ್ನ ನೀಡಬೇಕಾಗುತ್ತದೆ. ಮಧುಮೇಹ ನಿಯಂತ್ರಣದ ಮಾತ್ರೆಗಳನ್ನು ಯಾವಾಗ ಸೇವಿಸಬೇಕು? ಕೆಲವು ಮಾತ್ರೆಗಳನ್ನು ಊಟಕ್ಕೆ ಮೊದಲು ಸೇವಿಸಬೇಕು, ಇನ್ನು ಕೆಲವು ಮಾತ್ರೆಗಳನ್ನು ಊಟದ ನಂತರ ತೆಗೆದುಕೊಳ್ಳಬೇಕು. ಇದು ವೈದ್ಯರ ಸಲಹೆ ಮೇರೆಗೆ ಅನುಸರಿಸಬೇಕು. ಮಾತ್ರೆಗಳನ್ನ ಬಳಸುವುದರಿಂದ ದುಷ್ಪರಿಣಾಮಗಳಾಗಬಹುದೇ? ಮಾತ್ರೆಗಳನ್ನು ಬಳಸಿದಾಗ ಸಕ್ಕರೆ ಪ್ರಮಾಣ ಕಡಿಮೆ ಆಗುತ್ತದೆ. ಮಾತ್ರೆ ಪ್ರಮಾಣ ಹೆಚ್ಚಾಗಿದ್ದರೆ ಅಥವಾ ಆಹಾರದ ಸೇವನೆ ಕಡಿಮೆಯಾಗಿದ್ದರೆ ಸಕ್ಕರೆಯ ಪ್ರಮಾಣ ಅಧಿಕವಾಗಿ ಕಡಿಮೆಯಾಗಬಹುದು. ಆದ್ದರಿಂದ ಮಾತ್ರೆಯನ್ನು ತೆಗೆದುಕೊಂಡಾಗ ಆಹಾರವನ್ನ ಸರಿಯಾಗಿ ಸೇವಿಸುವುದು ಅವಶ್ಯಕ. ಕೆಲವು ಮಾತ್ರೆಗಳಿಂದ ತೂಕ ಹೆಚ್ಚಾಗುವ, ದೇಹದಲ್ಲಿ ನೀರು ಶೇಖರಣೆಯಾಗುವ, ಯಕೃತ್ತಿನ ಮೇಲೆ ಪರಿಣಾಮ ಬೀರುವ ಹಾಗೂ ಎಲುಬಿನ ಸಾಂದ್ರತೆ ಕಡಿಮೆಯಾಗುವ, ಮೂಳೆ ಮುರಿಯುವ ಸಾಧ್ಯತೆ ಇರುವುದರಿಂದ ವೈದ್ಯರ ಸಲಹೆ ಮೇರೆಗೆ ಸೂಕ್ತವಾದ ಮಾತ್ರೆಗಳನ್ನ ಸೇವಿಸಬೇಕು. ಅಧಿಕ ವೆಚ್ಚದ ಮಾತ್ರೆಗಳ ಬಹು ಉಪಯೋಗವಿದೆಯೇ? ಇತ್ತೀಚೆಗೆ ದೊರೆಯುತ್ತಿರುವ ಕೆಲವು ಮಾತ್ರೆಗಳು ಹೊಸಬಗೆ ಇದಾಗಿದ್ದು
ಅವು ದುಬಾರಿಯಾಗಿವೆ. ಅವುಗಳ ಬಳಕೆ ವೈದ್ಯರ ಸಲಹೆ ಮೇರೆಗೆ ಅವಶ್ಯಕವೆನಿಸಿದಲ್ಲಿ ಮಾತ್ರ ಬಳಸಬೇಕು. ಬಳಕೆ ಹೆಚ್ಚಾದಂತೆ ಕಾಲಕ್ರಮೇಣ ಈ ಮಾತ್ರೆಗಳ ಬೆಲೆಯೂ ಕಡಿಮೆಯಾಗಬಹುದು. ಉಪವಾಸದ ದಿನಗಳಲ್ಲಿ ಮಾತ್ರೆಗಳನ್ನು ಬಳಸಬೇಕೇನು? ಯಾವುದೇ ಕಾರಣದಿಂದ ಉಪವಾಸದಿಂದ ಇದ್ದಲ್ಲಿ ಆ ದಿನ ಮಾತ್ರೆಗಳನ್ನ ಸೇವಿಸಬಾರದು. ಸಕ್ಕರೆಯ ನಿಯಂತ್ರಣದ ಅನುಸಾರವಾಗಿ ಮಾತ್ರೆಗಳನ್ನ ದಿನಕ್ಕೆ ಒಂದು ಅಥವಾ ಎರಡು ಬಾರಿ ಮೂರು ಬಾರಿ ನೀಡಲಾಗುತ್ತದೆ. ಸಾಮಾನ್ಯವಾಗಿ ಇತ್ತೀಚೆಗೆ ದೊರೆಯುತ್ತಿರುವ ಮಾತ್ರೆಗಳು ದೀರ್ಘಕಾಲಿಕ ಪರಿಣಾಮವನ್ನು ಹೊಂದಿದ್ದು ಒಮ್ಮೆ ತೆಗೆದುಕೊಂಡರೆ ಪೂರ್ತಿ ದಿನವೂ ಅದು ಪರಿಣಾಮ ಬೀರುತ್ತಿರುತ್ತದೆ. ಅಂತ ಮಾತ್ರೆಗಳನ್ನು ದಿನವೂ ಮುಂಜಾನೆ ಒಮ್ಮೆ ಸೇವಿಸಿದರೆ ಸಾಕು. ಆದರೆ ಕಡಿಮೆ ಅವಧಿಯ ಕೆಲವು ಮಾತ್ರೆಗಳನ್ನು ದಿನಕ್ಕೆ ಎರಡು ಮೂರು ಬಾರಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಸೇವಿಸಬೇಕಾಗಬಹುದು. ಕೆಲವು ಕೇವಲ ಊಟದ ನಂತರ ಹೆಚ್ಚಾಗುವ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಿಸಲು ಮಾತ್ರೆಗಳು ದೊರೆಯುತ್ತವೆ. ಅಂದ್ರೆ ಫಾಸ್ಟಿಂಗ್ ನಲ್ಲಿ ನಾರ್ಮಲ್ ಇರುತ್ತೆ, ಊಟ ಮಾಡಿದ್ಮೇಲೆ ಸಕ್ಕರೆ ಪ್ರಮಾಣ ಜಾಸ್ತಿ ಆಗುತ್ತೆ ಅಂತವರಿಗೆ. ಕೆಲವು ಮಧುಮೇಹ ರೋಗಿಗಳಲ್ಲಿ ಉಪವಾಸದ ನಂತರ ಸಕ್ಕರೆ ಪ್ರಮಾಣ ಸರಿಯಾಗಿದ್ದು ಊಟದ ನಂತರ ಸಕ್ಕರೆ ಪ್ರಮಾಣ ಹೆಚ್ಚಾಗಿರುತ್ತದೆ. ಅಂತವರಿಗಾಗಿ ಕೆಲವು ಮಾತ್ರೆಗಳು ಲಭ್ಯವಿರುತ್ತವೆ. ಅಂತ ಮಾತ್ರೆಗಳನ್ನು ಊಟದ ಸಮಯದಲ್ಲಿ ತೆಗೆದುಕೊಳ್ಳಬೇಕು. ಎಲ್ಲಾ ಮಧುಮೇಹ ರೋಗಿಗಳನ್ನು ಮಾತ್ರೆಯಿಂದಲೇ ಗುಣಪಡಿಸಬಹುದೇ? ಪ್ರಥಮ ಮಾದರಿಯ ಮಧುಮೇಹ ರೋಗ ಇನ್ಸುಲಿನ್ ಕೊರತೆಯಿಂದ ಉಂಟಾಗುತ್ತದೆ. ಇದಕ್ಕಾಗಿ ಇನ್ಸುಲಿನ್ನನ್ನೇ ಬಳಸಬೇಕಾಗುತ್ತದೆ. ಇದನ್ನು ಮಾತ್ರೆಯಿಂದ ಗುಣಪಡಿಸಲು ಸಾಧ್ಯವಿಲ್ಲ. ದ್ವಿತೀಯ ಮಾದರಿಯ ಬಹಳಷ್ಟು ಮಧುಮೇಹ ರೋಗಿಗಳನ್ನು ಮಾತ್ರೆ ಸೇವನೆಯಿಂದ ಗುಣಪಡಿಸಬಹುದು. ಹಲವಾರು ರೀತಿಯ ಮಾತ್ರೆಗಳು ತಮ್ಮ ಪರಿಣಾಮವನ್ನು ಬೀರಬೇಕಾದರೆ ಬೀಟಾ ಜೀವಕೋಶಗಳ ಕಾರ್ಯನಿರ್ವಹಣೆ ಅತ್ಯಗತ್ಯ. ಕೆಲವು ರೋಗಿಗಳಲ್ಲಿ ಕಾಲಕ್ರಮೇಣ ಬೀಟಾ ಜೀವಕೋಶಗಳ ಸಂಖ್ಯೆ ಕಡಿಮೆಯಾಗುವುದರಿಂದ ಇನ್ಸುಲಿನ್ ಬಿಡುಗಡೆಯ ಮತ್ತು ಉತ್ಪಾದನೆಯ ಕೊರತೆ ಹೆಚ್ಚಾಗುವುದರಿಂದ ಮಾತ್ರೆಗಳ ಪರಿಣಾಮ ಕಡಿಮೆಯಾಗಬಹುದು. ಅಂತ ರೋಗಿಗಳಲ್ಲಿ ಇನ್ಸುಲಿನ್ ಅನ್ನೇ ಬಳಸಬೇಕಾಗುತ್ತದೆ. ಇನ್ಸುಲಿನ್ ತೆಗೆದುಕೊಳ್ಳುವ ಮಧುಮೇಹ ರೋಗಿಗಳು ಕೆಲವು ಮಾತ್ರೆಗಳನ್ನು ಜೊತೆಯಾಗಿ ಬಳಸಬಹುದು. ಇದರಿಂದ ಇನ್ಸುಲಿನ್ನ ಪ್ರಮಾಣವನ್ನು ಕಡಿಮೆಗೊಳಿಸಬಹುದು. ಇತ್ತೀಚೆಗೆ ಎರಡು ಮೂರು ಬಗೆಯ ಔಷಧ ಮಿಶ್ರಣಗಳು ಮಾರುಕಟ್ಟೆಯಲ್ಲಿ ದೊರೆಯುತ್ತಿವೆ. ಇವುಗಳ ಬಳಕೆಯಿಂದ ಮಾತ್ರೆಗಳ ಸಂಖ್ಯೆಯನ್ನು ಕಡಿಮೆಪಡಿಸಬಹುದು, ಮಧುಮೇಹದ ನಿಯಂತ್ರಣವನ್ನು ಹೆಚ್ಚಿಸಬಹುದು. ಇದು ಮಧುಮೇಹದ ನಿಯಂತ್ರಣದ ವೆಚ್ಚವನ್ನು ಕಡಿಮೆ ಮಾಡುತ್ತದೆ. ಮಧುಮೇಹ ಬಳಸುವ ಮಾತ್ರೆಗಳ ಬಳಕೆಯಿಂದ ನಂತರ ತೂಕ ಹೆಚ್ಚಾಗುವ ಸಂಭವನೀಯತೆ ಇದೆ. ಆದ್ದರಿಂದ ತೂಕ ನಿಯಂತ್ರಣದ ಬಗ್ಗೆ ಗಮನ ಹರಿಸುವುದು ಮುಖ್ಯ. ಇನ್ನು ಇನ್ಸುಲಿನ್ನ ಚಿಕಿತ್ಸೆಯ ಬಗ್ಗೆ ಕೆಲವು ಮಾಹಿತಿಗಳನ್ನು ತೆಗೆದುಕೊಳ್ಳೋಣ. ಸಾಮಾನ್ಯವಾಗಿ ಸಕ್ಕರೆ ಕಾಯಿಲೆ ಇದೆ ಎಂದಾಗ ನಿಯಂತ್ರಣಕ್ಕೆ ಮಾತ್ರೆಯಿಂದ ಬರ್ತಾ ಇಲ್ಲ, ಇನ್ಸುಲಿನ್ ಅನ್ನ ತೆಗೆದುಕೊಳ್ಬೇಕು ಎಂದು ವೈದ್ಯರು ಹೇಳಿದಾಗ ಅನೇಕ ಪ್ರಶ್ನೆಗಳು ಜನಸಾಮಾನ್ಯರಲ್ಲಿ ಮೂಡುವುದು ಸಹಜ. ಹಾಗೆ ಇನ್ಸುಲಿನ್ ದೊರೆಯುವ ವಿಧಾನಗಳು ಹೇಗೆ, ಅದನ್ನು ಹೇಗೆ ಚುಚ್ಚಿಕೊಳ್ಬೇಕು, ಅದನ್ನು ಹೇಗೆ ಇಟ್ಕೊಳ್ಬೇಕು, ಅದರ ಬಗ್ಗೆ ಕೆಲವು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಇನ್ಸುಲಿನ್ ಎರಡು ರೀತಿಯಲ್ಲಿ ಮಾರಾಟ ಮಾಡಲಾಗುತ್ತದೆ. ಮೊದಲು ಇನ್ಸುಲಿನ್ ಅನ್ನ ಶೀಶೆಯಲ್ಲಿ ಮಾರಾಟ ಮಾಡಲಾಗುತ್ತಿತ್ತು, ಈಗ ಪೆನ್ನುಗಳ ಮಾದರಿಯಲ್ಲಿ ಕೂಡ ದೊರೆಯುತ್ತದೆ. ಶೀಶೆಯಲ್ಲಿ ದೊರಕುವ ಇನ್ಸುಲಿನ್ ಅನ್ನು ರಿಫ್ರಿಜಿರೇಟರ್ನಲ್ಲಿ ಎರಡರಿಂದ ಆರು ಡಿಗ್ರಿ ಉಷ್ಣತೆಯಲ್ಲಿ ಶೇಖರಿಸಿಡಬೇಕು. ಒಮ್ಮೆ ಉಪಯೋಗಿಸಿದ ಶೀಶೆಯನ್ನು ಮೂರು ತಿಂಗಳ ಒಳಗೆ ಉಪಯೋಗಿಸಬೇಕು. ಇನ್ಸುಲಿನ್ ರೆಫ್ರಿಜಿರೇಟರ್ನಗಳಲ್ಲಿ ಹಿಮಗಟ್ಟದಂತೆ ನೋಡಿಕೊಳ್ಳಬೇಕು. ಹೆಚ್ಚಿನ ಉಷ್ಣತೆಯಲ್ಲಿ ಇನ್ಸುಲಿನ್ನ ಕಾರ್ಯಕ್ಷಮತೆ ಕಡಿಮೆಯಾಗುತ್ತದೆ. ಇನ್ಸುಲಿನ್ ಸೂಜಿಯನ್ನು ಭುಜದಲ್ಲಿ, ಹೊಟ್ಟೆಯ ಮೇಲೆ, ತೊಡೆಗಳ ಮೇಲೆ ಚುಚ್ಚಿಕೊಳ್ಳಬಹುದು. ಇನ್ಸುಲಿನ್ ಸೂಜಿಯನ್ನು ಚರ್ಮದ ಕೆಳಗೆ ಚುಚ್ಚಿಕೊಳ್ಳಬೇಕೇನು? ಹೌದು, ಸಾಮಾನ್ಯವಾಗಿ ವೈದ್ಯರು ಕೊಡುವ ಸೂಜಿಯನ್ನು ಸ್ನಾಯುವಿನಲ್ಲಿ ನೀಡಲಾಗುವುದು ಸಾಮಾನ್ಯ, ಅದು ಬೇರೆ ಇಂಜೆಕ್ಷನ್. ಆದರೆ ಇನ್ಸುಲಿನ್ ಅನ್ನು ಚರ್ಮದ ಕೆಳಗೆ ನೀಡಲಾಗುತ್ತದೆ. ಇನ್ಸುಲಿನ್ನ ಪರಿಣಾಮ ಎಷ್ಟು ಗಂಟೆಗಳ ಕಾಲ ಇರುತ್ತದೆ? ವಿವಿಧ ರೀತಿಯ ಇನ್ಸುಲಿನ್ಗಳು ಲಭ್ಯವಿವೆ. ಮೂಲ ಇನ್ಸುಲಿನ್ ಅಮಿನೋ ಆಮ್ಲಗಳು ಕೆಲ ಬದಲಾವಣೆಯನ್ನು ಮಾಡುವ ಮೂಲಕ ಅಥವಾ ಕೆಲವು ರಾಸಾಯನಿಕಗಳನ್ನು ಜೊತೆಗೂಡಿಸುವುದರ ಮೂಲಕ ಇನ್ಸುಲಿನ್ನ ಕಾರ್ಯಕ್ಷಮತೆಯನ್ನು ಬದಲಾಯಿಸಲಾಗುತ್ತೆ. ಅತಿ ತೀವ್ರವಾಗಿ ಕೆಲಸ ಮಾಡುವ, ದೀರ್ಘಕಾಲ ಕೆಲಸ ಮಾಡುವ ವಿವಿಧ ರೀತಿಯ ಇನ್ಸುಲಿನ್ಗಳ ಲಭ್ಯವಿವೆ. ನಿಧಾನಗತಿಯ ಅಧಿಕ ಕಾಲ ಕಾರ್ಯನಿರ್ವಹಿಸುವ ಇನ್ಸುಲಿನ್ ಎಂದರೇನು? ಇನ್ಸುಲಿನ್ ಈ ಮೊದಲೇ ಹೇಳಿದಂತೆ ರಾಸಾಯನಿಕ ಪದಾರ್ಥಗಳನ್ನು ಸೇರಿಸುವ ಮೂಲಕ, ಅದರಲ್ಲಿನ ಕೆಲವು ಅಮಿನೋ ಆಸಿಡ್ಗಳನ್ನು ಬದಲಾಯಿಸುವ ಮೂಲಕ ಬಾಳಿಕೆಯನ್ನು ದೀರ್ಘಗೊಳಿಸಬಹುದು. ಈ ರೀತಿಯ ನಿಧಾನಗತಿಯ ಇನ್ಸುಲಿನ್ಗಳು 10 ರಿಂದ 28 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತವೆ. ಈ ರೀತಿಯ ಇನ್ಸುಲಿನ್ ಅನ್ನು ದಿನಕ್ಕೆ ಒಂದು ಬಾರಿ ಅಥವಾ ಎರಡು ಬಾರಿ ತೆಗೆದುಕೊಳ್ಳುವ ಮೂಲಕ 24 ಗಂಟೆಗಳ ಕಾಲ ಸಕ್ಕರೆಯ ನಿಯಂತ್ರಣವನ್ನ ಮಾಡಬಹುದು. ಇನ್ಸುಲಿನ್ ಸೂಜಿ ಮಾಡಿದ ಕೆಲವೇ ನಿಮಿಷಗಳಲ್ಲಿ ಅದು ಕಾರ್ಯನಿರ್ವಹಿಸಲು ಪ್ರಾರಂಭಿಸುತ್ತದೆ ಮತ್ತು ಪೂರ್ಣ ಪರಿಣಾಮ ಬೇಗನೆ ಬರುತ್ತದೆ. ಅದನ್ನ ರ್ಯಾಪಿಡ್ ಆಕ್ಟಿಂಗ್ ಇನ್ಸುಲಿನ್ ಅಂತ ಕರೀತೇವೆ. ಆದರೆ ಈ ರೀತಿಯ ಇನ್ಸುಲಿನ್ ಕಡಿಮೆ ಅವಧಿಯವರೆಗೆ ಕಾರ್ಯನಿರ್ವಹಿಸುತ್ತವೆ. ಊಟದ ನಂತರ ಹೆಚ್ಚುವ ರಕ್ತ ಪ್ರಮಾಣವನ್ನು ಕಡಿಮೆ ಮಾಡಲು ಇವುಗಳು ಉಪಯುಕ್ತ. ಉಪವಾಸದ ನಂತರ ಸಕ್ಕರೆ ಪ್ರಮಾಣ ಸರಿಯಾಗಿದ್ದಾಗ, ಊಟದ ನಂತರ ಜಾಸ್ತಿ ಆಗಿದ್ದಾಗ ಏನು ಮಾಡಬೇಕು? ಊಟದ ನಂತರ ಸಾಮಾನ್ಯವಾಗಿ ಸಕ್ಕರೆ ಪ್ರಮಾಣ ಜಾಸ್ತಿ ಆಗುತ್ತದಲ್ವೇ? ಇನ್ಸುಲಿನ್ ಬಿಡುಗಡೆ ಪ್ರಮಾಣ ಸಕ್ಕರೆಯ ಹೆಚ್ಚಳಕ್ಕೆ ಅನುಪಾತವಾಗಿದ್ದು ಸಕ್ಕರೆಯ ಏರಿಕೆಯನ್ನು ನಿಯಂತ್ರಿಸುತ್ತದೆ. ಆದರೆ ಮಧುಮೇಹ ರೋಗಿಗಳಲ್ಲಿ ಇನ್ಸುಲಿನ್ನ ಬಿಡುಗಡೆ ಸಕ್ಕರೆ ಏರಿಕೆ ಅನುಪಾತಕ್ಕೆ ಸಮಾನವಾಗಿ ಇರದ ಕಾರಣ
ಊಟದ ನಂತರ ಸಕ್ಕರೆ ಪ್ರಮಾಣ ಹೆಚ್ಚಾಗುತ್ತದೆ. ಆಗ ಊಟದ ಗಾತ್ರವನ್ನ ಮತ್ತು ಅತಿ ಹೆಚ್ಚಿನ ಸಕ್ಕರೆ ಹೆಚ್ಚಿಸುವ ಸೂಚ್ಯಾಂಕವುಳ್ಳ ಪದಾರ್ಥಗಳನ್ನ ಕಡಿಮೆ ಸೇವಿಸಬೇಕು. ಕೆಲವು ಮಾತ್ರೆಗಳು ಊಟದ ನಂತರ ಸಕ್ಕರೆ ಏರಿಕೆಯನ್ನು ಕಡಿಮೆ ಮಾಡುತ್ತದೆ. ಅದಲ್ಲದೆ ಇದಕ್ಕಾಗಿ ಇನ್ಸುಲಿನ್ ಅನ್ನು ಕೂಡ ಬಳಸಬೇಕಾಗುತ್ತದೆ. ಎಲ್ಲಾ ಮಧುಮೇಹ ರೋಗಿಗಳಿಗೆ ಇನ್ಸುಲಿನ್ ಅಗತ್ಯವಿಲ್ಲ. ಈ ಮೊದಲೇ ಹೇಳಿದಂತೆ ಮಾತ್ರೆಗಳ ಮೂಲಕ ಸಹಜ ಸ್ಥಿತಿಗೆ ತರಲು ಸಾಧ್ಯವಿಲ್ಲದ ಸಂದರ್ಭದಲ್ಲಿ ಮತ್ತು ಪ್ರಥಮ ಮಾದರಿಯ ಮಧುಮೇಹ ರೋಗ ಟೈಪ್ 1 ಡಯಾಬಿಟಿಸ್ ಮೆಲಿಟಸ್ ಇರುವವರಿಗೆ ಇನ್ಸುಲಿನ್ನ ಅಗತ್ಯವಿರುತ್ತದೆ. ಪೆನ್ ಮಾದರಿಯಲ್ಲಿ ದೊರಕುವ ಇನ್ಸುಲಿನ್ಗಳನ್ನು ಹೇಗೆ ಸಂರಕ್ಷಿಸಬೇಕು? ಪೆನ್ ಮಾದರಿಯಲ್ಲಿ ದೊರಕುವ ಇನ್ಸುಲಿನ್ಗಳನ್ನು ರೆಫ್ರಿಜರೇಟರ್ನಲ್ಲಿ ಇಡುವ ಅಗತ್ಯ ಇಲ್ಲ. ತಯಾರಕರ ಕಂಪನಿಯಿಂದ ದೊರೆತ ಡಬ್ಬಿಯೊಳಗೆ ಪೆನ್ನು ಮತ್ತು ಕ್ಯಾಟ್ರಿಡ್ಜ್ಗಳನ್ನು ಸಂರಕ್ಷಿಸಿ ಇಡಬಹುದು. ಶೀಶೆಯಲ್ಲಿ ದೊರಕುವ ಮತ್ತು ಪೆನ್ನಿನಲ್ಲಿ ದೊರಕುವ ಇನ್ಸುಲಿನ್ನ ಕಾರ್ಯಕ್ಷಮತೆಯಲ್ಲಿ ವ್ಯತ್ಯಾಸ ಇರುವುದಿಲ್ಲ. ಅದರ ಬಳಕೆ ವಿಧಾನದಲ್ಲಿ ಮಾತ್ರ ವ್ಯತ್ಯಾಸವಿದೆ. ಪ್ರತಿಯೊಬ್ಬ ಮಧುಮೇಹ ರೋಗಿ ಬೇರೆ ಬೇರೆ ರೀತಿಯ ಇನ್ಸುಲಿನ್ ಮತ್ತು ಬೇರೆ ಬೇರೆ ಪ್ರಮಾಣದ ಇನ್ಸುಲಿನ್ನ ಅವಶ್ಯಕತೆ ಇರುತ್ತದೆ. ಅದನ್ನು ವೈದ್ಯರ ಮೂಲಕವೇ ತೀರ್ಮಾನಕ್ಕೆ ಬರಬೇಕಾಗುತ್ತದೆ. ಇನ್ಸುಲಿನ್ಗಳು ಮಾತ್ರೆ ರೂಪದಲ್ಲಿ ತೆಗೆದುಕೊಳ್ಳಲು ಸಾಧ್ಯವೇ? ಇನ್ಸುಲಿನ್ ಒಂದು ಬಗೆಯ ಪ್ರೋಟೀನ್. ಇದನ್ನು ಮಾತ್ರೆಗಳ ರೂಪದಲ್ಲಿ ಸೇವಿಸಿದರೆ ಅದು ಕರುಳಿನಲ್ಲಿ ಪಚನಗೊಂಡು ಅಮೆನೋ ಆಮ್ಲಗಳಾಗಿ ಪರಿವರ್ತನೆ ಹೊಂದುವುದರಿಂದ ಮಾತ್ರೆಗಳ ಮೂಲಕ ಸೇವಿಸಲು ಸಾಧ್ಯವಿಲ್ಲ. ವೈದ್ಯಕೀಯ ವಿಜ್ಞಾನ ಹಲವಾರು ಬದಲಾವಣೆಗಳನ್ನ ಮಾಡಿ ಪ್ರಯತ್ನಿಸಿದರೂ ವಿಫಲವಾಗಿದೆ. ಆದ್ದರಿಂದ ಇನ್ಸುಲಿನ್ ಅನ್ನ ಇಂಜೆಕ್ಷನ್ ರೂಪದಲ್ಲೇ ತೆಗೆದುಕೊಳ್ಳಬೇಕು. ಈ ಉಸಿರಾಟದ ಮೂಲಕ ಇನ್ಹೇಲ್ಗಳ ಮೂಲಕ ಇನ್ಸುಲಿನ್ ಅನ್ನ ತಯಾರಿಸುವ ಸಂಶೋಧನೆಗಳು ನಡೀತಾ ಇದೆ. ಈ ನಿಟ್ಟಿನಲ್ಲಿ ವೈದ್ಯಕೀಯ ಸಂಶೋಧನೆ ಮುಂದುವರೆದಿದೆ. ಭೋಜನದ ಸಮಯದಲ್ಲಿ ತೆಗೆದುಕೊಳ್ಳುವ ಇನ್ಸುಲಿನ್ಗಳು ಯಾವುವು? ತೀವ್ರಗತಿಯ ಇನ್ಸುಲಿನ್ಗಳನ್ನು ಭೋಜನ ಸಮಯದಲ್ಲಿ ತೆಗೆದುಕೊಳ್ಳಬೇಕು. ಲಿಸ್ಟ್ರೋ, ಆಸ್ಪರ್ಟ್ ಮತ್ತು ಸಾಮಾನ್ಯ ರೆಗ್ಯುಲರ್ ಇನ್ಸುಲಿನ್ಗಳನ್ನು ಭೋಜನದ ಮೊದಲು ತೆಗೆದುಕೊಳ್ಳಬೇಕು. ಸಾಮಾನ್ಯ ರೆಗ್ಯುಲರ್ ಇನ್ಸುಲಿನ್ ಕಾರ್ಯ ಪ್ರಾರಂಭವಾಗಲು 15-60 ನಿಮಿಷಗಳು ಬೇಕು. ಆದ್ದರಿಂದ ತೆಗೆದುಕೊಂಡ 30 ನಿಮಿಷಗಳ ನಂತರ ಊಟ ಮಾಡಬೇಕು. ಆದರೆ ಲಿಸ್ಪ್ರೋ ಮತ್ತು ಆಸ್ಪರ್ಟ ಇನ್ಸುಲಿನ್ 10-15 ನಿಮಿಷಗಳಲ್ಲಿ ಕಾರ್ಯಾರಂಭ ಮಾಡುವುದರಿಂದ ತೆಗೆದುಕೊಂಡ ನಂತರ ಊಟವನ್ನು ಮಾಡಬಹುದು. ನಿಧಾನಗತಿಯ ದೀರ್ಘಕಾಲಿಕ ಹಾಗೂ ಸತತವಾಗಿ ಕಾರ್ಯನಿರ್ವಹಿಸುವ ಇನ್ಸುಲಿನ್ಗಳು ಯಾವುವು? NPH, ಲೆಂಟೆ, ಗ್ಲಾರ್ಜಿನ್ ಮತ್ತು ಡೆಟೆಮಿರಾಗಳು ಸತತವಾಗಿ ನಿಧಾನವಾಗಿ ಅಧಿಕ ಅವಧಿಯವರೆಗೆ ಕಾರ್ಯನಿರ್ವಹಿಸುತ್ತವೆ. ಇವುಗಳನ್ನು ಒಮ್ಮೆ ಅಥವಾ 2 ಬಾರಿ ತೆಗೆದುಕೊಳ್ಳುವ ಅವಶ್ಯಕತೆ ಇದೆ. ಇನ್ಸುಲಿನ್ ಸೂಜಿಯ ನೋವನ್ನು ಹೇಗೆ ಕಡಿಮೆ ಮಾಡಬಹುದು? ಇನ್ಸುಲಿನ್ ಪೆನ್ನುಗಳಲ್ಲಿ ಸೂಜಿಯ ಗಾತ್ರ ಅತಿ ಚಿಕ್ಕದಿರುವುದರಿಂದ ನೋವು ಕಡಿಮೆ. ಸೂಜಿಗಳನ್ನು ಪದೇ ಪದೇ ಬದಲಾಯಿಸುವುದರಿಂದ, ಸೂಜಿಯನ್ನು ನೇರವಾಗಿ ಮತ್ತು ತೀವ್ರವಾಗಿ ಒಳಚುಚ್ಚುವುದರಿಂದ ಮತ್ತು ಚುಚ್ಚುವಾಗ ಗಾಳಿ ಒಳಗೆ ನುಸುಳದಂತೆ ಮುತುವರ್ಜಿ ವಹಿಸುವುದರಿಂದ ಹಾಗೂ ಸ್ನಾಯುಗಳನ್ನು ಬಿಗಿಯಾಗಿ ಹಿಡಿದುಕೊಳ್ಳದೆ ಇನ್ಸುಲಿನ್ ಅನ್ನು ಸಹಜ ಉಷ್ಣತೆಯಲ್ಲಿ ಉಪಯೋಗಿಸುವುದರಿಂದ ನೋವಿನ ಪ್ರಮಾಣವನ್ನು ಕಡಿಮೆ ಮಾಡಿಕೊಳ್ಳಬಹುದು. ಇನ್ಸುಲಿನ್ ಸೂಜಿಯನ್ನು ಹೇಗೆ ಚುಚ್ಚಿಕೊಳ್ಳಬೇಕು? ಇನ್ಸುಲಿನ್ ಶೀಶೆಯನ್ನ ರೆಫ್ರಿಜರೇಟರ್ನಲ್ಲಿ ಇಟ್ಟಿದ್ದರೆ ಅದು ಸಹಜ ಉಷ್ಣತೆಗೆ ಬರಲು ಸ್ವಲ್ಪ ಹೊತ್ತು ಹೊರಗೆ ಇಡಬೇಕು. ಶೀಶೆಯನ್ನು ಕೈಗಳ ನಡುವೆ ನಿಧಾನವಾಗಿ ಮೃದುವಾಗಿ ಉರುಳಾಡಿಸುವ ಮೂಲಕ ಇನ್ಸುಲಿನ್ ಸಮರೂಪದಲ್ಲಿ ಮಿಶ್ರಣವಾಗುವಂತೆ ನೋಡಿ ಮಾಡಬೇಕು. ಇನ್ಸುಲಿನ್ ಶೀಶೆಯ ಮುಚ್ಚಳವನ್ನು ಆಲ್ಕೋಹಾಲ್ ಸಿಂಪಡಿಸಿದ ಅರಳೆಯಿಂದ ಹತ್ತಿಯಿಂದ ಶುದ್ಧೀಕರಿಸಬೇಕು. ಇನ್ಸುಲಿನ್ ಸಿರಿಂಜ್ನಲ್ಲಿ ಎಷ್ಟು ಇನ್ಸುಲಿನ್ ತೆಗೆದುಕೊಳ್ಳಬೇಕು ಅಷ್ಟು ಗಾಳಿಯನ್ನು ಮೊದಲು ತೆಗೆದುಕೊಳ್ಳಬೇಕು. ಈ ಗಾಳಿಯನ್ನು ಶೀಶೆಯನ್ನು ಸೇರಿಸಿದ ನಂತರ ಇನ್ಸುಲಿನ್ ಅನ್ನು ಸಿರಿಂಜಿಯಲ್ಲಿ ಒಳಗೆ ತೆಗೆದುಕೊಳ್ಳಬೇಕು. ಇನ್ಸುಲಿನ್ ಸೂಜಿ ಚುಚ್ಚಿಕೊಳ್ಳುವ ಜಾಗದಲ್ಲಿ ಚರ್ಮವನ್ನು ಹೆಬ್ಬೆರಳು ಮತ್ತು ತೋರು ಬೆರಳಿನಲ್ಲಿ ಹಿಡಿದು ಸೂಜಿಯನ್ನು ನೇರವಾಗಿ ಚುಚ್ಚಬೇಕು. ಇನ್ಸುಲಿನ್ ಒಳ ಸೇರಿದ ನಂತರ ಬೆರಳಿನಿಂದ ಹಿಡಿದ ಚರ್ಮವನ್ನು ಮೊದಲು ಬಿಡಬೇಕು. ನಂತರ ಸೂಜಿಯನ್ನು ಹೊರತೆಗೆಯಬೇಕು. ಸೂಜಿ ಚುಚ್ಚಿಕೊಳ್ಳುವಾಗ ಗಾಳಿ ಒಳ ಸೇರದಂತೆ ಮುತುವರ್ಜಿ ವಹಿಸಬೇಕು. ಚರ್ಮದ ಕೆಳಗೆ ಕೊಬ್ಬಿನ ಅಂಶ ಕಡಿಮೆ ಇರುವವರಲ್ಲಿ, ತೆಳ್ಳಗಿರುವವರಲ್ಲಿ, ವಯಸ್ಸಾದವರಲ್ಲಿ, ಚಿಕ್ಕ ಮಕ್ಕಳಲ್ಲಿ ಸೂಜಿಯನ್ನು ನೇರವಾಗಿ ಚುಚ್ಚದೆ ವಂಕಾಗಿ ನೀಡಬೇಕಾಗಬಹುದು. ಇನ್ಸುಲಿನ್ ಸೂಜಿ ಚುಚ್ಚಿಕೊಂಡ ಭಾಗವನ್ನು ತಿಕ್ಕಬೇಕೇ? ಇನ್ಸುಲಿನ್ ಚುಚ್ಚಿಕೊಂಡ ಜಾಗವನ್ನು ತಿಕ್ಕಬಾರದು. ತಿಕ್ಕುವುದರಿಂದ ರಕ್ತ ಸಂಚಾರ ಹೆಚ್ಚಾಗುತ್ತದೆ. ಆ ಭಾಗದ ಉಷ್ಣತೆ ಹೆಚ್ಚಾಗಿ ಇನ್ಸುಲಿನ್ ಬೇಗ ರಕ್ತವನ್ನು ಸೇರಿ ಅದರ ಪರಿಣಾಮ ತೀವ್ರವಾಗಬಹುದು. ಇನ್ಸುಲಿನ್ ಚುಚ್ಚಿಕೊಳ್ಳುವ ಜಾಗವನ್ನು ಪ್ರತಿಸಲವೂ ಬದಲಾಯಿಸುವುದರಿಂದ ಚರ್ಮದ ಒಳಭಾಗದ ಕೊಬ್ಬಿನಲ್ಲಿರುವ ಬದಲಾವಣೆಗಳನ್ನು ತಡೆಯಬಹುದು. ಹಾಗಾಗಿ ಚುಚ್ಚಿಕೊಳ್ಳುವ ಜಾಗವನ್ನು ಬದಲಾಯಿಸುವುದು ಅಗತ್ಯ. ಇನ್ಸುಲಿನ್ ಚುಚ್ಚಿಕೊಳ್ಳುವ ಮೊದಲು ಶೀಶೆಯನ್ನ ಪರೀಕ್ಷಿಸಬೇಕೇನು? ಇನ್ಸುಲಿನ್ ಶೀಶೆಯನ್ನು ಪ್ರತಿ ಬಾರಿ ಇನ್ಸುಲಿನ್ ಚುಚ್ಚಿಕೊಳ್ಳುವ ಮೊದಲು ಇನ್ಸುಲಿನ್ ದ್ರವದ ಸಾಂದ್ರತೆ, ಬಣ್ಣ, ಪಾರದರ್ಶಕತೆ, ಹೆಪ್ಪುಗಟ್ಟುವಿಕೆ, ಹರಳಾಗುವಿಕೆ, ಹಿಮವಾಗುವಿಕೆ ಇತ್ಯಾದಿಗಳನ್ನು ಪರೀಕ್ಷಿಸಿಯೇ ತೆಗೆದುಕೊಳ್ಳಬೇಕು. ಪ್ರಯಾಣದಲ್ಲಿ ಇನ್ಸುಲಿನ್ ಅನ್ನ ಉಪಯೋಗಿಸಬಹುದೇ? ಪ್ರಯಾಣದಲ್ಲಿ ಇನ್ಸುಲಿನ್ ಅನ್ನ ಬಳಸಬಹುದು. ಇನ್ಸುಲಿನ್ ಪೆನ್ನುಗಳನ್ನು ಸಂರಕ್ಷಿಸಿಡುವುದು ಬಹು ಸುಲಭವಾದ್ದರಿಂದ ಅವುಗಳನ್ನು ಪ್ರಯಾಣದಲ್ಲಿ ಬಳಸುವುದು ಸುಲಭ. ಶೀಶೆಯಲ್ಲಿ ದೊರಕುವ ಇನ್ಸುಲಿನ್ 1 ತಿಂಗಳ ಕಾಲ ಸಾಮಾನ್ಯ ಉಷ್ಣತೆಯಲ್ಲಿ ಇಡಬಹುದು. ಆಹಾರ ಸೇವನೆ ಸರಿಯಾಗಿದ್ದಲ್ಲಿ
ನಿತ್ಯ ಬಳಸುವ ಇನ್ಸುಲಿನ್ ಪ್ರಮಾಣವನ್ನು ತೆಗೆದುಕೊಳ್ಳಬಹುದು. ವಿಮಾನಯಾನದಲ್ಲಿಯೂ ಸಹ ಇನ್ಸುಲಿನ್ ಅನ್ನು ಬಳಸಬಹುದು, ಆದರೆ ಬಳಸುವ ಪ್ರಮಾಣ ಆಹಾರ ಸೇವನೆಗೆ ಅನುಗುಣವಾಗಿರಬೇಕು. ಇನ್ಸುಲಿನ್ ಬಳಕೆಯ ನಂತರ ದೇಹದ ತೂಕ ಹೆಚ್ಚಾಗುತ್ತದೆ. ಇನ್ಸುಲಿನ್ ಬಳಕೆಯ ನಂತರ ದೇಹದ ತೂಕ ಸ್ವಲ್ಪ ಹೆಚ್ಚಾಗಬಹುದು ಸಾಮಾನ್ಯ. ಇದಕ್ಕೆ ಕಾರಣ ಮೂತ್ರದಲ್ಲಿನ ಸಕ್ಕರೆಯ ಸೋರುವಿಕೆ ಕಡಿಮೆಯಾಗುವುದು, ಕೊಬ್ಬಿನ ಉತ್ಪಾದನೆಯಲ್ಲಿ ಹೆಚ್ಚಳ, ಹಸಿವಿನಿಂದಾಗಿ ಊಟದ ಪ್ರಮಾಣದ ಹೆಚ್ಚಳ. ಆದ್ದರಿಂದ ದೇಹದ ತೂಕದಲ್ಲಿ ಕಾಳಜಿ ವಹಿಸಬೇಕು. ಮಿತ ಆಹಾರ ಸೇವನೆಗೆ ವಿಶೇಷ ಗಮನ ಕೊಡುವುದು ಅಗತ್ಯ. ಇನ್ಸುಲಿನ್ ಪಂಪ್ಗಳನ್ನು ಬಳಸಬಹುದೇ? 1980ರಿಂದ ಇನ್ಸುಲಿನ್ ಪಂಪ್ಗಳು ಬಳಕೆಯಿವೆ. ತೀವ್ರವಾದ ಪರಿಣಾಮ ಬೀರುವ ಲಿಸ್ಪ್ರೋ ಅಥವಾ ಸಾಮಾನ್ಯ ಇನ್ಸುಲಿನ್ಗಳನ್ನು ಪಂಪ್ನಲ್ಲಿ ತುಂಬಿ ಚರ್ಮದ ಕೆಳಗೆ ಜೋಡಿಸಿದ ನಳಿಕೆಯ ಮೂಲಕ ಇನ್ಸುಲಿನ್ ಅನ್ನು ನೀಡಲಾಗುತ್ತದೆ. ಎಷ್ಟು ಇನ್ಸುಲಿನ್ ನೀಡಬೇಕು ಎಂಬುದನ್ನು ಪಂಪ್ನಲ್ಲಿರುವ ಗಣಕ ಯಂತ್ರದ ಮೂಲಕ ನಿರ್ಧರಿಸಬಹುದು. ಊಟದ ಸಮಯದಲ್ಲಿ ಹೆಚ್ಚುವರಿ ಇನ್ಸುಲಿನ್ ಅನ್ನು ನೀಡಲು ಅವಕಾಶವಿರುತ್ತದೆ. ಪಂಪ್ಗಳು ದುಬಾರಿಯಾಗಿದ್ದು ನಳಿಕೆಯನ್ನು ಪ್ರತಿ 2 ವರ್ಷಗಳಿಗೊಮ್ಮೆ ಬದಲಾಯಿಸಬೇಕಾಗುತ್ತದೆ. ಇನ್ನು ನಾವು ಮುಂದಿನ ಮಧುಮೇಹದ ಬಗ್ಗೆ, ಚಿಕ್ಕ ಮಕ್ಕಳಲ್ಲಿ ಮಧುಮೇಹ, ಸ್ತ್ರೀ ಆರೋಗ್ಯ ಮತ್ತು ಮಧುಮೇಹ, ಮೂತ್ರಕೋಶದ ತೊಂದರೆಗಳು, ಬೊಜ್ಜುತನ, ಕಣ್ಣಿನ ತೊಂದರೆಗಳು, ಇದರ ಬಗ್ಗೆ ಮತ್ತೆ ಮುಂದಿನ ವಾರ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.